ಹಾಯ್ ಹಲೋ ನನ್ನ ಹೆಸರು ತನುಜಾ ನಾಯ್ಕ್ ಅಂತ ವೆಲ್ಕಮ್ ಟು ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನೆಲ್ ಈ ಚಾನೆಲ್ ನಾನು ಪ್ರತಿನಿತ್ಯ ಕರೆಂಟ್ ಅಫೇರ್ಸ್ ಹೇಳ್ತಿರೋದು ಸೊ ಇಂದಿನ ಕರೆಂಟ್ ಅಫೇರ್ಸ್ ನೋಡೋಣ ಅದಕ್ಕಿಂತ ಮುಂಚೆ ಒಂದು ಕೋಟ್ ಇರ್ಲಿ ಅಂತ ಹೇಳಿ ಪ್ರಯತ್ನಗಳಲ್ಲಿ ಸೋಲಾದರೆ ಪರವಾಗಿಲ್ಲ ಆದರೆ ಪ್ರಯತ್ನಗಳನ್ನೇ ಮಾಡದಿರುವುದು ಜೀವನದಲ್ಲಿ ದೊಡ್ಡ ಸೋಲು ನಡೆದಷ್ಟು ದಾರಿ ಇದೆ ಪಡೆದಷ್ಟು ಭಾಗ್ಯ ಇದೆ ಅಂತ ಇದೆ ಓಕೆ ಹಿಂದಿನ ಕೊಟ್ಟು ಏನಪ್ಪಾ ಅಂದ್ರೆ ನಾವು ಜೀವನದಲ್ಲಿ ಎಷ್ಟೋ ದುಡ್ಡು ಮಾಡಬೇಕು ದೊಡ್ಡ ದೊಡ್ಡ ಏಮ್ ಇದೆ ಇರುತ್ತೆ ನಾ ಅಷ್ಟು ದೊಡ್ಡ ಬೆ ದೊಡ್ಡದಾಗಿ ಬೆಳಿಬೇಕು ಇಷ್ಟು ದೊಡ್ಡದಾಗಿ ಬೆಳಿಬೇಕು ಬಟ್ ಇಮ್ಯಾಜಿನೇಷನ್ ಅಷ್ಟೇ ಇರುತ್ತೆ ಅದಕ್ಕೆ ಅದಕ್ಕೆ ಅದಾಗಬೇಕಾದ್ರೆ ನೀವು ಪ್ರಯತ್ನ ಪಡಬೇಕು ಸೊ ನೀವು ಪ್ರಯತ್ನನೇ ಪಡಲಿಲ್ಲ ಅಂದ್ರೆ ನಿಮ್ಮ ಗೋಲ್ ರೀಚ್ ಆಗೋಲ್ಲ ನೀವು ಅನ್ಕೊಂಡ ಹಾಗೆ ದುಡ್ಡು ಮಾಡೋಕೆ ಆಗಲ್ಲ ಅದೇ ರೀತಿ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕೂಡ ಹೇಗಂದ್ರೆ ನೀವು ಒಂದೆರಡು ಎಕ್ಸಾಮ್ ಬರೀತೀರಾ ನನ್ನ ಕೈಲಿ ಆಗಲ್ಲ ಅಂತ ಗೋರ್ ಜಾಬ್ ಓದೋದು ಬಿಟ್ಬಿಟ್ಟು ನೀವು ಬೇರೆ ಜಾಬಿಗೆ ಹೋಗಿಬಿಡ್ತೀರ ಹಾಗಲ್ಲ ಫಸ್ಟ್ ನೀವು ಎಷ್ಟು ಎಕ್ಸಾಮ್ ಅಟೆಂಡ್ ಮಾಡಿದ್ದೀನಿ ನಾ ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದೀನಿ ಅದಕ್ಕೆ ಎಫರ್ಟ್ ಎಷ್ಟು ಹಾಕಿದ್ದೀನಿ ಅಂತ ಥಿಂಕ್ ಮಾಡಬೇಕು ಸೊ ಆಮೇಲೆ ನಿಮ್ಮ ಗೋಲ್ ರೀಚ್ ಆಗ್ತಿದೆಯಲ್ಲ ಅಂತ ನೀವು ಥಿಂಕಿಂಗ್ ಅಲ್ಲಿ ಇರಬೇಕು ಓಕೆ ಇನ್ನೇನು ಫಸ್ಟ್ ಕ್ವಶನ್ ನೋಡಿ ಫಸ್ಟ್ ಕ್ವಶನ್ ಯಾವ ದೇಶವು ನೂರ್ ತ್ರೀ ಉಪಗ್ರಹವನ್ನು ಕಕ್ಷೆಗೆ ಉಡಾಯಿಸಿತ್ತು ಅಂತಿದೆ ಏನಿದೆ ನೂರ್ ತ್ರೀ ಇಂಗ್ಲಿಶ್ ಅಲ್ಲಿ ಇದು ನೂರ್ ತ್ರೀ ಸೆಟಲೈಟ್ ಅಂತ ಇದೆ ಯಾವ ದೇಶ ಉಡಾವಣೆ ಮಾಡಿಸ್ತಿತ್ತು ಅಂತ ಕೇಳಿದಾರೆ ಯಾವ ದೇಶಪ್ಪ ಅಂದ್ರೆ ಇರಾನ್ ದೇಶ ಇರಾನ್ ದೇಶ ನೂರ್ ತ್ರೀ ಉಪಗ್ರಹವನ್ನು ಉಡಾಯಿಸಿತ್ತು ಬಟ್ ನಾವು ಏನು ತಿಳ್ಕೋಬೇಕಪ್ಪ ಅಂದ್ರೆ ಎಕ್ಸಾಮ್ ಪರ್ಪಸ್ ಯಾವ ದೇಶ ಉಡಾವಣೆ ಮಾಡಿತ್ತು ಆಮೇಲೆ ನೆಕ್ಸ್ಟ್ ಅದರ ಥೀಮ್ ಏನು ಈ ಉಪಗ್ರಹದ್ದು ಅಂದ್ರೆ ಯಾವ ರೀಸನ್ ಅವ್ರು ಉಡಾವಣೆ ಮಾಡಿದ್ರು ಇದಕ್ಕಿಂತ ಮುಂಚೆ ಅವರ ನೂರ್ ಒನ್ ಅಂದ್ರೆ ಈಗ ಆಲ್ರೆಡಿ ಕೊಟ್ಟು ನೋಡಿದ ತಕ್ಷಣ ನೂರು ತ್ರೀ ಇದೆ ಸೊ ನೂರು ಒನ್ ಟು ಎತ್ತರದಿದೆ ಅಂದ್ರೆ ಇತ್ತಪ್ಪ ಅಂದರೆ ನೂರು ಒನ್ ನೈನ್ ಟು ಮಿಲಿಟ್ರಿ ಪರ್ಪಸ್ ಅಂದರೆ ಮಿಲ್ಟ್ರಿ ಪ ಪರ್ಪಸ್ ಅವರು ಉಡಾವಣೆ ಮಾಡಿದರು ಸೊ ನೂರು ತ್ರೀ ಇದೆ ಡಿಫ್ರೆಂಟ್ ಆಗಿದೆ ನೋಡಿ ಇರಾನ್ನ ರೆವಲ್ಯೂಷನರಿ ಗಾರ್ಡ್ಗಳು ಮೂರನೇ ಸೇನಾ ಉಪಗ್ರಹವನ್ನು ಯಶಸ್ವಿಯಾಗಿ ಕಕ್ಷೆಗೆ ಸೇರಿಸಿದರು ಅಂದರೆ ಸಕ್ಸಸ್ಫುಲ್ ಆಗಿದೆ ಅವರ ಉಪಗ್ರಹ ಉಡಾವಣೆಯಾಗಿದ್ದ ನೂರು ತ್ರೀ ಇಮೇಜಿಂಗ್ ಉಪಗ್ರಹ ಓಕೆ ಇಲ್ಲಿ ನೋಡ್ರಿ ಈ ಇಮೇಜಿಂಗ್ ಉಪಗ್ರಹವು ಭೂಮಿಯ ಮೇಲ್ಮೈಯಿಂದ ಕಿಲೋಮೀಟರ್ ಎತ್ತರದಲ್ಲಿ ಪರಿಭ್ರಮಿಸುತ್ತದೆ ಎಂದು ಉದ್ಯ ಮಾಧ್ಯಮಗಳು ತಿಳಿಸಿವೆ ಅಂತ ಇದೆ ಏನಪ್ಪಾ ಅಂದ್ರೆ ಈ ನೂರ ತ್ರೀ ಉಪಗ್ರಹ ಉಡಾವಣೆ ಮಾಡಿದಾರಲ್ಲ ಇರಾನ್ ಯಾವ ರೀಸನ್ಪ್ಪ ಅಂದ್ರೆ ಭೂಮಿಯಿಂದ ನಾಲ್ಕುನೂರ ಐವತ್ತು ಕಿಲೋಮೀಟರ್ ಅಂತರದಾಗ ಭೂಮಿದ ಪಿಕ್ ಅಂದ್ರೆ ಭೂಮಿ ಫೋಟೋ ತೆಗಿಯ ಸಲುವಾಗಿ ರೆವಲ್ಯೂಷನರಿ ನಮ್ಮ ಭೂಮಿ ಹೆಂಗ ರೊಟೇಟ್ ಆಗ್ತೈತಿ ಆಮೇಲೆ ನಮ್ಮ ಭೂಮಿದ ಏನೇನು ಚಲನ ಒಲನ ಒಳದ ಅದ್ರ ಪಿಕ್ ತೆಗೆದ್ ಯಾವ್ದು ಕೊಡ್ತೈತೆ ಅಂದ್ರೆ ನೂರ್ ತ್ರೀ ಓಕೆ ಈಗ ಆಲ್ರೆಡಿ ಕಕ್ ಕಕ್ಷೆ ಒಳಗೆ ನೂರ್ ಟೂ ಐತಿ ಓಕೆ ಆಲ್ರೆಡಿ ನೂರು ಟೂ ಅವ್ರದ್ದು ಬಿಟ್ಟಂತ ಉಪಗ್ರಹ ಐತಿ ಈದ್ ಅದ್ರ ಜೊತೆ ಹೋಗಿ ಎರಡು ಎರಡಕ್ಕೂ ಸಹಕರಿಸ್ತೈತಿ ಅಂದ್ರೆ ನೂರು ಟೂಕ ಆಮೇಲೆ ನೂರು ತ್ರೀಕ ಸಹಕರಿಸಿ ಎರಡು ಕೂಡ ಕೆಲಸ ಮಾಡ್ತೈತಿ ಅಪ್ಪ ಅದನ್ನ ರಿಪೋರ್ಟ್ ಹೇಳೈತಿ ಸೊ ನೋಡ್ಬೇಕದು ಬಟ್ ಇದ್ರ ಥೀಮ್ ಅಷ್ಟ ಇಮೇಜಿಂಗ್ ಉಪಗ್ರಹ ಇದೊಂದು ಯಾವ ದೇಶ ಉಡಾವಣೆ ಮಾಡಿದಾರಪ್ಪ ಅಂದ್ರೆ ಇರಾನ್ ದೇಶದವರು ಇಷ್ಟೇ ನಮ್ಗೆ ಗೊತ್ತಿರಬೇಕು ನೆಕ್ಸ್ಟ್ ನೋಡಿ ಇಂಟೆಲ್ ಇಂಡಿಯಾ ಅಧ್ಯಕ್ಷರಾಗಿ ಯಾರು ಆಯ್ಕೆ ಆಗಿದ್ದಾರೆ ಓಕೆ ಏನದು ಇಂಟೆಲ್ ಇಂಡಿಯಾ ಅಧ್ಯಕ್ಷರಾಗಿ ಯಾರು ಆಯ್ಕೆ ಅಂದ್ರೆ ಆಪ್ಷನ್ ಸಿ ಗೋಕುಲ್ ಸುಬ್ರಹ್ಮಣ್ಯಂ ಅವರು ಓಕೆ ಇಂಟೆಲ್ ಇಂಡಿಯಾದ ಅಧ್ಯಕ್ಷರಾಗಿ ಗೋ ಗೋಕುಲ್ ಸುಬ್ರಹ್ಮಣ್ಯಂ ನೇಮಕ ಮಾಡಲಾಗಿದೆ ಸುಬ್ರಹ್ಮಣ್ಯಂ ಅವರಾದರೆ ಗೋಕುಲ್ ಸುಬ್ರಹ್ಮಣ್ಯಂ ಅವರು ಹನ್ನೊಂದು ವರ್ಷಗಳಿಂದ ಇಂಟೆಲ್ ನಲ್ಲಿ ಸೇವೆ ಸಲ್ಲಿಸಿದ್ದಾರೆ ಅಂದ್ರೆ ಆಲ್ರೆಡಿ ಅವರು ಆ ಡಿಪಾರ್ಟ್ಮೆಂಟ್ ದಾಗ ಎಷ್ಟು ವರ್ಷದಿಂದ ಅಂದ್ರೆ ಹನ್ನೊಂದು ವರ್ಷದಿಂದ ಕೆಲಸ ಮಾಡತ್ತಾರು ಸೊ ಅವರು ಇವಾಗ ಏನಾಗಿದ್ದಾರೆ ಅಂದ್ರೆ ಅಲ್ಲಿನ ಅಧ್ಯಕ್ಷ ಆಗಿರಾಗಿದ್ದಾರೆ ಯಾವುದು ಇಂಟೆಲ್ ಇಂಡಿಯಾದ ಓಕೆ ನೆಕ್ಸ್ಟ್ ನೋಡಿ ಸ್ವಲ್ಪ ಇಂಟೆಲ್ ಇಂಡಿಯಾ ಬಗ್ಗೆ ನೋಡಿ ಇದು ಜುಲೈ ಹದಿನೆಂಟು ಹತ್ತೊಂಬತ್ ನೂರ ಅರವತ್ತೆಂಟರಾಗ ಸ್ಥಾಪನೆ ಆಗೈತಿ ಸೊ ಇದ್ರ ಸ್ಥಾಪಕರು ಯಾರಂದ್ರ ಗಾರ್ಡನ್ ಮೂರ್ ಆಮೇಲೆ ರಾಬರ್ಟ್ ನಾಯ್ಸ್ ಅಥರ್ ರಾಕ್ ಅಂತ ಹೇಳಿ ಸ್ಥಾಪಕರು ಇವರು ರಾಷ್ಟ್ರೀಯ ತಂತ್ರ ತಂತ್ರಜ್ಞಾನದ ಇದೊಂದು ಕಂಪ್ನಿ ಓಕೆ ಟೆಕ್ನಾಲಜಿ ಕಂಪ್ನಿ ಅಂದಂಗೆ ಇಂಟರ್ ನ್ಯಾಷನಲ್ ಇಂಟರ್ ನ್ಯಾಷನಲ್ ಟೆಕ್ನಾಲಜಿ ಕಂಪ್ನಿ ಯಾವುದೇ ಇಂಟೆಲ್ ನೆಕ್ಸ್ಟ್ ಇಂಟೆಲ್ ಕಾರ್ಪೊರೇಷನ್ ಒಂದು ಅಮೇರಿಕನ್ ಬಹುರಾಷ್ಟ್ರೀಯ ಓಕೆ ಅಮೇರಿಕನ್ ಬಹುರಾಷ್ಟ್ರೀಯ ತಂತ್ರಜ್ಞಾನದ ಕಂಪನಿಯಾಗಿದೆ ಕ್ಯಾಲಿಫೋರ್ನಿಯಾದ ಸಾಂಟಾ ಕ್ಲಾರಾದಲ್ಲಿ ಪ್ರಧಾನ ಕಚೇರಿ ಇದೆ ಇದರ ಹೆಡ್ ಕ್ವಾರ್ಟರ್ ಇದೆ ಕ್ಯಾಲಿಫೋರ್ನಿಯಾದ ಓಕೆ ನೆಕ್ಸ್ಟ್ ಇದು ವಿಶ್ವದ ಅತಿ ದೊಡ್ಡ ಸೆಮಿ ಕಂಡಕ್ಟರ್ ಚೀಪ್ ತಯಾರಿಕೆಯಲ್ಲಿ ಒಂದಾಗಿದೆ ಗೊತ್ತೈತೆ ಸೆಮಿ ಕಂಡಕ್ಟರ್ ನಮ್ಮ ಟೆಕ್ನಾಲಜಿ ಎಷ್ಟು ಇಂಪಾರ್ಟೆಂಟ್ ಸೊ ಅದೇ ರೀತಿ ಸೆಮಿ ಕಂಡಕ್ಟರ್ ಚೀಪ್ ತಯಾರಿಕರು ಸ್ಮಾಲ್ ಒಂದು ಚೀಪ್ ಇರುತ್ತೆ ಸೆಮಿ ಕಂಡಕ್ಟರ್ ಟೈಪ್ ಅದ ಯಾವ ಡಿಪಾರ್ಟ್ಮೆಂಟ್ ಆಗೈತೆ ಅಂದ್ರೆ ಇಂಟೆಲ್ ಅದು ಒಂದು ಅಂದ್ರೆ ಎಷ್ಟೋದಾವು ಅದ್ರ ಇಂಟೆಲ್ ಒಂದು ನೆಕ್ಸ್ಟ್ ನೋಡಿ ತರ್ಡ್ ಒಂದು ಕ್ವಶನ್ ವಿಶ್ವ ಹೃದಯ ದಿನ ಎರಡು ಸಾವಿರದ ಇಪ್ಪತ್ತ್ ಮೂರರನ್ನು ಯಾವಾಗ ಆಚರಿಸಲಾಗುತ್ತದೆ ಅಂತ ಕ್ವಶನ್ ಏನ ವೆನ್ ಈಸ್ ದ ವೆನ್ ಈಸ್ ವರ್ಲ್ಡ್ ಹಾರ್ಟ್ ಡೇ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಬ್ಸರ್ವ್ ಅಂತ ಐತಿ ಯಾವಾಗಪ್ಪ ಅಂದ್ರೆ ಹತ್ತೊಂಬ ಇಪ್ಪತ್ತೊಂಬತ್ತು ಸೆಪ್ಟೆಂಬರ್ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೊ ಇಪ್ಪತ್ತೊಂಬತ್ತು ದಿನ ವಿಶ್ವ ಓಕೆ ಕರೆಕ್ಟಾಗಿ ನೋಡ್ರಿ ವಿಶ್ವ ಹೃದಯ ದಿನ ಪ್ರತಿ ವರ್ಷ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಪ್ರಪಂಚಾದ್ಯಂತ ಜನರು ವಿಶ್ವ ಹೃದಯವನ್ನು ಆಚರಿಸುತ್ತಾರೆ ಯಾವತ್ತ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಈ ವರ್ಷದ ಧ್ಯೇಯಕ್ಕೆ ಅಥವಾ ಥೀಮ್ ಏನಂದ್ರೆ ಯೂಸ್ ಹಾರ್ಟ್ ನೋ ಹಾರ್ಟ್ ಅಂತ ಇದೆ ಏನಪ್ಪಾ ಅಂದ್ರ ನಿಮ್ಮ ಹೃದಯ ಬಗ್ಗೆ ನಿಮ್ಮ ಹೃದಯವನ್ನು ಬಳಸಿಕೊಳ್ಳಿ ಮತ್ತು ಅದರ ಬಗ್ಗೆ ತಿಳಿದುಕೊಳ್ಳಿ ಅಂತ ಇದೆ ಇವಾಗ ಆಲ್ಮೋಸ್ಟ್ ಕಾರ್ಡಿಯೋಲಜಿ ಎಫೆಕ್ಟ್ ಅಥ್ವ ಭಾಳ ಜನರಿಗೆ ಹಾರ್ಟ್ ಪ್ರಾಬ್ಲಮ್ ಬರಐತೆ ಸೊ ಅದರಿಂದ ಅವ್ರ ಏನು ಹೇಳಿದಾರಂದ್ರೆ ಈ ಥೀಮ್ ಫಸ್ಟ್ ಮಾನವಂಗ ಹಾರ್ಟ್ ನಿಂದನ ಬ್ಲಡ್ ಸರ್ಕ್ಯುಲೇಷನ್ ಆಗ್ತದೆ ಅಂದ್ರೆ ಬ್ಲಡ್ ಪಂಪ್ ಮಾಡೋದ ನಮ್ಮ ಪಾರ್ಟ್ ನಮ್ಮ ದೇಹದೊಳಗಿರೋ ಪಾರ್ಟ್ ಯಾವ್ದ ಹೃದಯ ಈ ಹೃದಯ ಕರೆಕ್ಟ್ ಆಗಿ ಸಹಕರಿಸ್ರವ ಮಾನವ ಅಂದ್ರೆ ಉಸಿರಾಡಕ್ಕೆ ಹೆಲ್ಪ್ ಆಗ್ತೈತೆ ಸೊ ಅದ ಕರೆಕ್ಟ್ ಇರಲಿಲ್ಲ ಅಂದ್ರೆ ನಾವು ಜೀವಂತವಾಗಿ ಇರಕ್ಕೆ ಆಗೋದಿಲ್ಲ ಸೊ ಅದ್ರ ಬಗ್ಗೆ ತಿಳ್ಕೊಳ್ಳಿ ಅಂತ ಸಪ್ಟೆಂಬರ್ ಇಪ್ಪತ್ತೊಂಬತ್ ಅಂತ ಹೇಳ್ತಾರೆ ಸೊ ಈ ತರ ಥೀಮ್ ಇಷ್ಟೇ ನಿಮ್ಮ ಹಾರ್ಟ್ ಬಗ್ಗೆ ನೀವು ಸರಿಯಾಗಿ ತಿಳ್ಕೊಳ್ಳಿ ಆಮೇಲೆ ಅದನ್ನ ಸಹಕರಿಸಿ ಅಂದ್ರೆ ಅದಕ್ಕೆ ಏನೇನ್ ಬೇಕಲ್ಲ ನೀವು ಹೆಲ್ದಿ ಆಗಿರಿ ಅಂತ ಅರ್ಥ ಅಷ್ಟೆ ಇದನ್ನ ಯಾವಾಗ ಸೆಲೆಬ್ರೇಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರಪ್ಪ ಅಂದ್ರ ಹತ್ತೊಂಬತ್ ನೂರ ನೆಕ್ಸ್ಟ್ ನೋಡ್ರಿ ವರ್ಲ್ಡ್ ಹಾರ್ಟ್ ಫೆಡರೇಷನ್ ಅವ್ರು ಸ್ಟಾರ್ಟ್ ಮಾಡಿದ್ದು ಇದು ಸ್ಥಾಪನೆ ಯಾವಾಗ ಆಗಿದೆ ಅಂದ್ರೆ ಎರಡ್ ಸಾವಿರದಾಗ ಆಮೇಲೆ ಇದ್ರ ಪ್ರಧಾನ ಕಚೇರಿ ಇಲ್ಲದಂದ್ರೆ ಸ್ವಿಜರ್ಲ್ಯಾಂಡ ಜಿನೇವಾದ ವಿಚ್ ಏರ್ಕ್ರಾಫ್ಟ್ ಹ್ಯಾಸ್ ಇಂಡಿಯನ್ ಏರ್ ಫೋರ್ಸ್ ಫ್ರಾಮ್ ಎಚ್ ಎಲ್ ಅಂತ ಇದೆ ಎಚ್ ಎಲ್ ಇಂದ ಭಾರತೀಯ ವಾಯುಪಡೆಗೆ ಯಾವ ವಿಮಾನ ಹಸ್ತಾಂತರ ಮಾಡಲಾಗಿದೆ ಅಂತ ಕ್ವಶನ್ ಇಟ್ ಈಸ್ ಇಂಪಾರ್ಟೆಂಟ್ ಓಕೆ ಈಗ ರೀಸೆಂಟ್ ನ್ಯೂಸ್ ಐತಂದ್ರೆ ಇಂಪಾರ್ಟೆಂಟ್ ಆಗ್ತೈತಿ ಡಿ ಒ ಟು ಟ್ವೆಂಟಿ ಏಟ್ ಅಂತ ಇದೆ ಓಕೆ ಅದ್ರ ಬಗ್ಗೆ ನೋಡಿ ರಕ್ಷಣಾ ಸಚಿವಾಲಯವು ಆರು ಡಿಒ ಅಂತ ಇದೆ ಅಲ್ಲ ಡೋರ್ನಿಯರ್ ಟು ಟ್ವೆಂಟಿ ವಿಮಾನ ಖರೀದಿಗೆ ಎಚ್ ಎಲ್ ನಿಂದ ಒಪ್ಪಂದ ಮಾಡಿಕೊಂಡಿದೆ ಓಕೆ ಯಾರಿಗೆ ವಾಯುಪಡೆಗೆ ಆರು ವಿಮಾನವನ್ನ ಕೊಡ್ತೀವಿ ಅಂತ ಹೇಳಿ ಎಚ್ ಎಲ್ ಒಂದಿಗೆ ಒಪ್ಪಂದ ಮಾಡಿಕೊಂಡಿದೆ ಅದು ಎಷ್ಟು ವೆಚ್ಚ ಆಗಿತ್ತಪ್ಪ ಅಂದ್ರೆ ಆರುನೂರ ಅರವತ್ತೇಳು ಕೋಟಿ ಒಪ್ಪಂದ ಮಾಡಿದ್ದಾರೆ ಓಕೆ ಸ್ವಲ್ಪ ನಮ್ಮ ಭಾರತೀಯ ವಾಯುಪಡೆಗೆ ಬಗ್ಗೆ ನೋಡಿ ಇದನ್ ಸ್ಥಾಪನೆ ಅಕ್ಟೋಬರ್ ಎಂಟು ಹತ್ತೊಂಬತ್ತು ನೂರ ಮೂವತ್ತೆರಡರಾಗ ಪ್ರಧಾನ ಕಚೇರಿ ನವದೆಹಲಿದಾಗೈತಿ ನೆಕ್ಸ್ಟ್ ಈಗ ಪ್ರೆಸೆಂಟ್ ಏರ್ ಚೀಫ್ ಮಾರ್ಷಲ್ ಅವ್ರ ಯಾರ್ದಾರ ವಿವೇಕ್ ರಾಮ್ ಚೌಧರಿ ಅವರದಾರ ಇಟ್ ಈಸ್ ಇಂಪಾರ್ಟೆಂಟ್ ಯಾರ ಪ್ರೆಸೆಂಟ್ ಏರ್ ಚೀಫ್ ಮಾರ್ಷಲ್ ದಾರ ವಿವೇಕ್ ರಾಮ್ ಚೌಧರಿ ನೆಕ್ಸ್ಟ್ ವಾಯುಪಡೆ ಉಪ ಮುಖ್ಯಸ್ಥರು ಅವರ ಹೆಡ್ ಅವ್ರು ಕೆಳಗಿರು ಉಪ ಮುಖ್ಯಸ್ಥರು ಯಾರ ಏರ್ ಚೀಫ್ ಮಾರ್ಷಲ್ ಅಮಲ್ ಅಮರ್ ಪ್ರೀತ್ ಸಿಂಗ್ ಓಕೆ ನೆಕ್ಸ್ಟ್ ನೋಡಿ ಎಚ್ ಎಲ್ ಬಗ್ಗೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಂತ ಓಕೆ ಫುಲ್ ಫಾರ್ಮ್ ಒಂದ್ಸಲ ಎಕ್ಸಾಮ್ನಾಗ ಕೇಳಿದಾರೆ ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್ ಅಂತ ಹೆಂಗೆ ಕೊಟ್ಟಿದ್ದಾರೆ ಎಚ್ ಎಲ್ ಕೊಟ್ಬಿಟ್ಟು ನಾಲ್ಕು ಆಪ್ಷನ್ ಕೊಟ್ಟಿರ್ತಾರೆ ನಾಲ್ಕು ನಾಲ್ಕು ಆಪ್ಷನ್ದಾಗ ಇದೊಂದು ಇರ್ತೈತಿ ಏನೋ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಂತ ಅದ್ರ ಬಗ್ಗೆ ನೋಡಿ ಸ್ಥಾಪನೆ ಎಲ್ಲ ಸ್ಥಾಪನೆ ಯಾವಾಗ ಆಯ್ತಂದ್ರ ಹತ್ತೊಂಬತ್ ನೂರ ನಲ್ವತ್ತರಾಗ ಎಲ್ ಅಂದ್ರೆ ಬೆಂಗ್ಳೂರ್ದಾಗ ಅದು ಬೆಂಗ್ಳೂರ್ದಾಗ ಹಿಂದೂಸ್ತಾನ್ ಏರ್ಕ್ರಾಫ್ಟ್ ಲಿಮಿಟೆಡ್ ಬೆಂಗಳೂರಿನ ಹಿಂದೂಸ್ತಾನ್ ಏರ್ ಕ್ರಾಫ್ಟ್ ಲಿಮಿಟೆಡ್ ಅವರು ಸ್ಥಾಪನೆ ಮಾಡಿದ್ದಾರೆ ಯಾವಾಗ ಹತ್ತೊಂಬತ್ ನೂರ ಯಾವ್ದು ಎಚ್ ಎಲ್ ಓಕೆ ಇದನ್ನ ಅಕ್ಟೋಬರ್ ಒಂದು ಹತ್ತೊಂಬತ್ತು ನಾಲ್ಕರ ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್ ಎಂದು ಮರ ಮರುನಾಮಕರಣ ಮಾಡಲಾಗಿದೆ ಫಸ್ಟ್ ಅದ ಏರ್ಕ್ರಾಫ್ಟ್ ಲಿಮಿಟೆಡ್ ಇತ್ತು ಆಮೇಲೆ ಎಕ್ಸ್ಚೇಂಜ್ ಆಗಿ ಅಂದ್ರೆ ರೀನೇಮ್ ಏನಾಯ್ತು ಅಂದ್ರೆ ಏರೋನಾಟಿಕ್ಸ್ ಲಿಮಿಟೆಡ್ ಅಂತ ಆಗಿದೆ ಇಷ್ಟೇ ಒಂದೊಂದ್ಸಲ ಹಿಂಗೆ ಕೇಳಬಹುದು ಪಾಸಿಬಿಲಿಟೀಸ್ ಇದೆ ಎಚ್ ಎ ಎಲ್ನ ಫಸ್ಟ್ ನೇಮ್ ಇತ್ತು ಹಿಂದೂಸ್ತಾನ್ ಏರ್ಕ್ರಾಫ್ಟ್ ಲಿಮಿಟೆಡ್ ಇದು ರಕ್ಷಣಾ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ ಯಾರು ಅಂಡರ್ ರಕ್ಷಣಾ ಸಚಿವಾಲಯದ ಅಡಿಯಲ್ಲಿ ಇತ್ತೀಚೆಗೆ ಪ್ರಧಾನಿ ಮೋದಿ ಅವರು ಕರ್ನಾಟಕ ತುಮಕೂರಿನಲ್ಲಿ ನೋಡಿ ನಮ್ಮ ಕರ್ನಾಟಕದ ತುಮಕೂರಿನಲ್ಲಿ ಎಚ್ ಎಲ್ನ ಎಚ್ ಎ ನ ಏಷ್ಯಾದ ಅತಿ ದೊಡ್ಡ ಓಕೆ ಏಷ್ಯಾದ ಅತಿ ದೊಡ್ಡ ಹೆಲಿಕಾಪ್ಟರ್ ಉತ್ಪಾದನಾ ಘಟಕವನ್ನು ದೇಶಕ್ಕೆ ಸಮರ್ಪಿಸಿದರು ಒಂತಿದೆ ಎಲ್ಲಿ ತುಮಕೂರದಾಗ ಎಚ್ ಎಲ್ ದ ಏನ್ ಮಾಡಿದಾರಂದ್ರೆ ಏಷ್ಯಾದಾಗ ಅತಿ ದೊಡ್ಡ ಹೆಲಿಕಾಪ್ಟರ್ ಉತ್ಪಾದನಾ ಘಟಕ ಓಕೆ ದಿಸ್ ಇಸ್ ಇಂಪಾರ್ಟೆಂಟ್ ಯಾಕಂದ್ರೆ ಕರ್ನಾಟಕ ರಿಲೇಟೆಡ್ ಅಂದ್ರೆ ಇದು ಇಂಪಾರ್ಟೆಂಟ್ ಆಗ್ತೈತಿ ಏನಪ್ಪ ಏಷ್ಯಾದ ಅತಿ ದೊಡ್ಡ ಹೆಲಿಕಾಪ್ಟರ್ ಉತ್ಪಾದನಾ ಘಟಕ ಅಂದ್ರೆ ಒಂದು ಯಾವ ಸ್ಟೇಟ್ ದಾಗ ಕರ್ನಾಟಕ ಕರ್ನಾಟಕ ಎಲ್ಲೈತೆ ಅಂದ್ರೆ ತುಮಕೂರುದಾಗ ಓಕೆ ನೆಕ್ಸ್ಟ್ ನೋಡ್ರಿ ಐದನೇ ಕ್ವಶನ್ ದೇಶದ ಮದರ್ ಮೊದಲ ಕಾರ್ಟೋಗ್ರಾಫಿ ಮ್ಯೂಸಿಯಂ ಎಲ್ಲಿ ಉದ್ಘಾಟಿಸಲಾಗಿದೆ ಅಂತಿದೆ ಓಕೆ ಎಲ್ಲಿಪ್ಪ ಅಂದ್ರ ಮುಸೂರಿ ಒಳಗೆ ಉದ್ಘಾಟನೆ ಮಾಡಿದ್ದಾರೆ ಏನಪ್ಪ ಅಂದ್ರ ಕಾರ್ಟೋಗ್ರಾಫಿ ಮ್ಯೂಸಿಯಂ ನಿಮ್ಗ ವರ್ಡ್ ನೋಡಿದ ತಕ್ಷಣ ಡಿಫ್ರೆಂಟ್ ಆಗಿ ಅನಿಸ್ಬೋದು ಬಟ್ ಇವಾಗ ಐತಿ ಯಾವತ್ತು ನಾವು ಕರೆಂಟ್ ಅಫೇರ್ಸ್ ಆಗಲಿ ಯಾವುದೇ ಸಿಲೆಬಸ್ ಆಗಲಿ ಓದ್ಬೇಕಾದ್ರೆ ಫಸ್ಟ್ ಮೊದಲು ಮೊದಲು ಒಂದು ವರ್ಡ್ ಬತ್ತಂದ್ರೆ ಅದನ್ನು ಹೈಲೈಟ್ ಮಾಡಬೇಕು ಆಮೇಲೆ ನೆಕ್ಸ್ಟ್ ಮಾತ್ರ ಓಕೆ ಮಾತ್ರ ಮೊದಲು ಅಂತ ಏನಾದರೂ ವರ್ಡ್ಗಳು ನಿಮ್ಗೆ ಏನಾದರೂ ಸಿಕ್ಕು ಅಂದರೆ ನೀವು ಓದೋ ಟೈಮ್ದಾಗ ಮಾರ್ಕ್ ಮಾಡಿಬಿಡಿ ಯಾಕಂದ್ರೆ ಇಂಪಾರ್ಟೆಂಟ್ ಆಗಿಬಿಡ್ತಾವೆ ದೇಶದ ಮೊದಲ ಕಾರ್ಟೋಗ್ರಾಫಿ ಮ್ಯೂಸಿಯಂ ಎಲ್ಲಿದೆಪ್ಪ ಅಂದ್ರೆ ಮುಸೂರಿ ಒಳಗಿದೆ ಕಾರ್ಟೋಗ್ರಾಫಿ ಅಂದ್ರೇನ ಆ ಮ್ಯೂಸಿಯಂ ಯಾಕೆ ಸ್ಥಾಪನೆ ಮಾಡಿದಾರೆ ಯಾರ ಸಲುವಾಗಿ ಸ್ಥಾಪನೆ ಮಾಡಿದಾರೆ ಅನ್ನೋದು ತಿಳ್ಕೊಳ್ಳೋಣ ಓಕೆ ಕಾರ್ಟೋಗ್ರಾಫಿ ನೋಡಿ ಫಸ್ಟ್ ಅದಂದ್ರೆ ಏನ ಭೌಗೋಳಿಕ ಪ್ರದೇಶವನ್ನು ಸಚಿತ್ರವಾಗಿ ಪ್ರತಿನಿಧಿಸುವ ಕಲೆ ಮತ್ತು ವಿಜ್ಞಾನವಾಗಿದೆ ಸಾಮಾನ್ಯವಾಗಿ ನಕ್ಷೆ ಅಥವಾ ಚಾಟ್ನಂತ ಸಮತಟ್ಟಾದ ಮೇಲ್ಮೈಯನ್ನು ಕಾರ್ಟೋಗ್ರಾಫಿ ಅಂತೀವಿ ಓಕೆ ಏನಪ್ಪಾ ಅಂದ್ರೆ ಒಂದು ಯಾವುದೋ ಒಂದು ಪ್ರದೇಶ ನೀವು ಡ್ರಾಯಿಂಗ್ ಮಾಡ್ತಿರ್ತೀರಿ ಓಕೆ ಆ ಡ್ರಾಯಿಂಗ್ ಮಾಡಿದ್ರೆ ಅಲ್ಲಿ ಏನೇನು ನಮ್ಗೆ ಕಾಣ್ ಸಿಗ್ಬೇಕಂದ್ರೆ ಕಲೆ ವಿಜ್ಞಾನ ಮತ್ತು ಸಾಮಾನ್ಯವಾಗಿ ನಕ್ಷೆ ಬಟ್ ನಕ್ಷೆ ಅಲ್ದಿದ್ರು ಒಂಥರ ಚಾಟ್ ಅಂತ ಮೇಲ್ಮೈ ಇರಬೇಕು ಅಂದ್ರೆ ಒಂದು ಡಯಾಗ್ರಾಮ್ ಅಂದ್ರೆ ಒಂದು ಮ್ಯಾಪಿಂಗ್ ಮ್ಯಾಪ್ ಮಾಡೋಕತ್ತಿರ ಅದ್ರೊಳಗೆ ಇವು ಮೂರು ಸಿಕ್ಕು ಅಂದ್ರೆ ಅದನ್ನು ಕಾರ್ಟೋಗ್ರಾಫಿ ಅಂತೀವಿ ಸ್ಪೆಷಲಿ ಅದ್ರೋಗ ಏನು ಭೌಗೋಳಿಕ ಭೌಗೋಳಿಕ ಪ್ರದೇಶವನ್ನು ಸಚಿತ್ರವಾಗಿ ಪ್ರತಿನಿಧಿಸುವ ಕಲೆ ವಿಜ್ಞಾನ ಸಾಮಾನ್ಯವಾಗಿ ನಕ್ಷೆ ಅಥವಾ ಚಾಟ್ಸ್ ಇವಾಗ ನೀವು ಫಾರ್ ಎಕ್ಸಾಂಪಲ್ ಎಕ್ಸಾಮ್ದಾಗ ಫೈ ಚಾಟ್ ಇವೆಲ್ಲ ಚಾಟ್ ಕಲಿತಿರ್ತಾರಲ್ಲ ಮೆಂಟಲ್ ಅಬಿಲಿಟಿ ಒಳಗೆ ಸೊ ಅದೇನೇನ ತೋರ್ಸ್ತಿರ್ತದೆ ಪರ್ಸೆಂಟೇಜ್ ವಾದ ಅದು ಎಷ್ಟು ಪರ್ಸೆಂಟೇಜ್ ಯಾವ ಕ್ಷೇತ್ರ ಐತಿ ಅಂತ ನೀವು ಲೆಕ್ಕ ಮಾಡ್ತಿರ್ತೀರಿ ಸೊ ಅದೇ ರೀತಿ ಕಾರ್ಟೋಗ್ರಫಿ ಒಂದು ಬಟ್ ಅದೇನ ಭೌಗೋಳಿಕ ಪ್ರದೇಶವನ್ನು ಸೂಚನೆ ಮಾಡ್ತಿರ್ತೀರಿ ನೆಕ್ಸ್ಟ್ ಅವರು ಏನಿಟ್ಟಾರು ಕಾರ್ಟೋಗ್ರಾಫಿ ಮ್ಯೂಸಿಯಮ್ ಅಂತ ಇಟ್ಟಾರೆ ಬಟ್ ಆ ಮ್ಯೂಸಿಯಂ ಕರೆಕ್ಟಾಗಿ ಹೆಸರು ಏನಪ್ಪ ಅಂದ್ರೆ ಜಾರ್ಜ್ ಎವರೆಸ್ಟ್ ಕಾರ್ಟೋಗ್ರಾಫಿ ಮ್ಯೂಸಿಯಮ್ ಅದು ಯಾರು ಜಾರ್ಜ್ ಎವರೆಸ್ಟ್ ಅಂದ್ರೆ ಅವರು ನಮ್ಮ ಸರ್ವಿಯರ್ ಸರ್ ಜಾರ್ಜ್ ಎವರೆಸ್ಟ್ ಅವರ ಹೆಸರಿನ ಇಡಲಾಗೈತಿ ಯಾಕಂದ್ರೆ ಆ ಮ್ಯೂಸಿಯಂ ದಾಗ ಫಸ್ಟ್ ಅವರ ನಿವಾಸ ಅಂದ್ರೆ ಅವರು ಮನೆ ಇತ್ತಂತ ಅದ ಮಸೂರಿ ಒಳಗ ಕಾರ್ಟೋ ಕಾರ್ಟೋಗ್ರಫಿ ಮ್ಯೂಸಿಯಂ ಸ್ಥಾಪನೆ ಮಾಡಿದಾರಲ್ಲ ಅದ ಫಸ್ಟ್ ಸರ್ವಿಯರ್ ಜಾರ್ಜ್ ಎವರೆಸ್ಟ್ ಅವ್ರದ ಇತ್ತಂದ ಸೊ ಅಲ್ಲಿ ಎಷ್ಟೋ ಕಾರ್ಟೋಗ್ರಫಿ ಭೂ ಸಂಶೋಧನೆ ಪ್ರ ಕಂಡು ಹಿಡಿದಾರಂತ ಸೊ ಆ ರೀಸನ್ ಅವರಿಟ್ಟಿದಾರ ಫುಲ್ ನೇಮ್ ಏನಂದ್ರೆ ಕಾರ್ಟೋಗ್ರಫಿ ಮ್ಯೂಸಿಯಂ ಜಾರ್ಜ್ ಎವರೆಸ್ಟ್ ಕಾರ್ಟೋಗ್ರಾಫಿ ಮ್ಯೂಸಿಯಂ ನೆಕ್ಸ್ಟ್ ನೋಡ್ರಿ ಸೊ ರೀಸೆಂಟ್ ಎರಡು ಸಾವಿರದ ಇಪ್ಪತ್ತು ಮೂರಾಗ ಫಸ್ಟ್ ಆಗಿದ್ದು ಯಾವ್ಯಾವಪ್ಪ ಅಂದ್ರೆ ನೋಡಿ ನಾ ಅವಾಗಲ ಹೇಳಿದಾಗ ಯಾವತ್ತು ನೀವು ಸ್ಟಡಿ ಮಾಡಬೇಕಾದ್ರೆ ಮೊದಲು ಮತ್ತು ಮಾತ್ರ ಓಡ್ ಬಂದ್ರೆ ಇಂಪಾರ್ಟೆಂಟ್ ಸೊ ಇವಾಗ ನಾನು ತಂದಿದ್ದು ಫಸ್ಟ್ ಮೊದಲು ಬಗ್ಗೆ ಅದು ಎರಡು ಸಾವಿರದ ಇಪ್ಪತ್ತ್ ಮೂರಾಗ ಯಾವ್ಯಾವಿದಾವಂತ ಪ್ಲಾಸ್ಟಿಕ್ ಉತ್ಪಾದನೆಗಳ ಚೀಲಗಳನ್ನು ನಿಷೇಧಿಸಿದ ಮೊದಲ ದೇಶ ಯಾವುದಪ್ಪ ಅಂದ್ರೆ ನಮ್ಮಲ್ಲೂ ಮಾಡತ್ತಾರ ಬಟ್ ಸಂಪೂರ್ಣವಾಗಿ ಬ್ಯಾನ್ ಮಾಡತ್ತಿಲ್ಲ ಸ್ಟಪ್ ವೈಸ್ ಸ್ಟಪ್ ವೈಸ್ ನಮ್ಮ ಪ್ರಧಾನಮಂತ್ರಿ ಅವರ ಕ್ರಮ ತಗೋರತ್ತಾರ ಬಟ್ ಇಲ್ಲಿ ಹಂಗೆ ಮಾಡಿಲ್ಲ ಏನು ಮಾಡಿದಾರೆ ನ್ಯೂಜಿಲ್ಯಾಂಡ್ದಾಗ ಪ್ಲಾಸ್ಟಿಕ್ ಉತ್ಪನ್ನಗಳ ಚೀಲವನ್ನು ಸಂಪೂರ್ಣವಾಗಿ ನಿಷೇಧ ಮಾಡಿದಾರೆ ಎಲ್ಲಿ ನ್ಯೂಜಿಲೆಂಡ ಓಕೆ ನೆಕ್ಸ್ಟ್ ಇಂಟರ್ನೆಟ್ ಸೇವೆ ಆರಂಭಿಸಿದ ಮೊದಲ ರಾಜ್ಯ ಯಾವುದಂದ್ರೆ ಕೇರಳ ಇದಂತೂ ಆಲ್ರೆಡಿ ಎಲ್ಲರಿಗೂ ಗೊತ್ತೈತಿ ನೆಕ್ಸ್ಟ್ ಭಾರತದ ಮೊದಲ ಸಂಪೂರ್ಣ ಈ ಆಡಳಿತ ಎಲ್ಲ ಡಿಜಿಟಲೈಸ್ ಆಗಿ ಯಾವ ರಾಜ್ಯದಾಗ ಅಂದ್ರೆ ಕೇರಳ ಒಟ್ಟು ಡಿಜಿಟಲೈಸ್ ಆಗಿ ಇಂಪ್ರೂವ್ಮೆಂಟ್ ಆದ ರಾಜ್ಯ ಅಂದ್ರೆ ಕೇರಳ ಅಂತ ನೆನಪು ಬಿಡ್ರಿ ಎಲ್ಲರೂ ನಡಿಗೆ ಹಕ್ಕನ್ನು ಜಾರಿಗೆ ತಂದ ಮೊದಲ ರಾಜ್ಯ ಯಾವ್ದಪ್ಪ ಅಂದ್ರ ಪಂಜಾಬ್ ನಿಮ್ಗ ನೋಡಿದ ತಕ್ಷಣ ವಿಚಿತ್ರವಾಗಿ ಕಾಣ್ಬೋದು ನಡಿಗೆ ಹಕ್ಕ ಇದೇನಂತ ಹೇಳಿ ನಡಿಗೆ ಹಕ್ಕ ಅಂದ್ರ ಅವ್ರ ಹಕ್ಕನ್ನು ಜಾರಿಗೆ ತಂದ ಮೊದಲ ರಾಜ್ಯ ಪಂಜಾಬ್ ಅಂತ ಹೇಳಿದಾರೆ ಸೊ ಅದೇನಪ್ಪಾ ಅಂದ್ರ ನಡಿಗೆ ಹಕ್ಕ ಅಂದ್ರ ರೈಟ್ ಟು ವಾಕ್ ಅಂತ ಇಂಗ್ಲಿಷ್ ಒಗ್ ಅಂತಾರ ಸೊ ಈಗ ರೋಡ್ ಕನ್ಸ್ಟ್ರಕ್ಷನ್ ರೋಡ್ ಅದು ಮಾಡ್ತಿರ್ತಾರಲ್ಲ ಹೈವೇ ಆಗಲಿ ಊರಾಗ ಮಾಡ್ಬೇಕಾರ ಹೈವೇಸ್ ಆಗಲಿ ಸ ನಾರ್ಮಲ್ ರೋಡ್ ಮಾಡ್ಬೇಕಾರ ಸೈಕಲ್ ಓಡಾಡಕ ಆಮೇಲೆ ಫುಟ್ಪಾತ್ ಗೆ ಅಂತ ಎರಡು ಸಪ್ರೇಟ್ ರೋಡ್ ಮಾಡ್ಬೇಕಂತ ಅಲ್ಲಿರುವಂಥ ಮುಖ್ಯಮಂತ್ರಿ ಹೇಳಿದ್ದಾರೆ ಸೊ ಅದೇನ ಆದ ರೀಸನ್ ಏನಂದ್ರೆ ರೈಟ್ ಟು ವಾಕ್ ಅಂತ ಹೇಳಿ ಅಲ್ಲಿ ಅನೌನ್ಸ್ಮೆಂಟ್ ಮಾಡಿದಾರ ಯಾವ ರಾಜ್ಯದಾಗ ಪಂಜಾಬ್ ಭಾರತದ ಮೊದಲ ಸೌರ ನಗರ ಯಾವುದಂದ್ರೆ ಮಧ್ಯ ಪ್ರದೇಶದ ಸಾಂಚಿ ಓನ್ಲಿ ನಗರ ಇದು ಓಕೆ ಭಾರತದ ಮೊದಲ ಪ್ರಾದೇಶಿಕ ಸುದ್ದಿ ನಿರೂಪಕಿ ಲೀಸಾ ಅನಾವರಣಗೊಳಿಸಿದವರು ಯಾರಂದ್ರೆ ಓಡಿ ಒಡಿಸಾ ಸಿ ಟಿ ವಿ ಭಾರತದ ಮೊದಲ ಒ ಡಿ ಎಫ್ ಪ್ಲಸ್ ಜಿಲ್ಲೆ ವೈನಾಡು ಕೇರಳದಾಗ ಓ ಡಿ ಎಫ್ ಅಂದ್ರೆ ಓಪನ್ ಡೆಫಿಕೇಶನ್ ಫ್ರೀ ಅಂತ ಹೇಳಿ ನೆಕ್ಸ್ಟ್ ನೋಡಿ ವಿಶ್ವವಿದ್ಯಾಲಯದ ಶ್ರೇಯಾಂಕದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾವ ವಿಶ್ವವಿದ್ಯಾಲಯ ಅಗ್ರಸ್ಥಾನದಲ್ಲಿದೆ ಅಂತ ಕೇಳಿದಾರ ಕ್ವಶನ್ ಯಾವುದಪ್ಪ ಅಂದ್ರೆ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ ಅದು ಯಾವ್ದು ಯಾವ ಯಾವ ದೇಶದ ಅಂದ್ರೆ ಯು ಕೆ ದೇಶದ ಫಸ್ಟ್ ಐತಿ ಸೆಕೆಂಡ್ ಯು ಎಸ್ ದ ಹಾರ್ವರ್ಡ್ ವಿಶ್ವವಿದ್ಯಾಲಯ ಸೆಕೆಂಡ್ ಐತಿ ನೆಕ್ಸ್ಟ್ ಕೆಂಬ್ರಿಜ್ ವಿಶ್ವವಿದ್ಯಾಲಯ ತರ್ಡ್ ಐತಿ ಓಕೆ ಬಟ್ ಅವ್ರು ಏನು ಕೇಳಿದಾರೆ ಕ್ವಶನ್ ಅಗ್ರಸ್ಥಾನ ಅಂದ್ರೆ ಫಸ್ಟ್ ಯಾವುದೈತಿ ಅಂದ್ರೆ ಆಕ್ಸ್ಫರ್ಡ್ ಓಕೆ ಅವರು ಯಾರು ಮಾಡಿದಾರ ಏನ ವರ್ಲ್ಡ್ ಯೂನಿವರ್ಸಿಟಿ ಇಂಡೆಕ್ಸ್ ಅಂದ್ರೆ ರ್ಯಾಂಕ್ ಅವರು ಇದ್ದಾರ ಏನ್ ಮಾಡಿದಾರು ಯಾವ ವಿಶ್ವವಿದ್ಯಾಲಯ ಎರಡ್ ಸಾವಿರದ ಇಪ್ಪತ್ನಾಲ್ಕ ಅಗ್ರಸ್ಥಾನದಲ್ಲಿ ಅಂತ ಕೇಳಿದಾರ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ ಅದು ಯಾವ ದೇಶದಪ್ಪ ಅಂದ್ರೆ ಯು ಕೆ ಓಕೆ ಅದು ಯಾಕೆ ನೀವೇನು ತಿಳ್ಕೊಂಡಿರ್ಬೇಕಂದ್ರೆ ಅದನ್ನ ಯಾರ ಬಿಡುಗಡೆ ಮಾಡ್ತಾರೋ ಯಾವ ರೀಸನ್ ಅದನ್ನು ಬಿಡುಗಡೆ ಮಾಡ್ತಾರೋ ಅವ್ರು ಯಾವ್ಯಾವ ಕ್ಯಾಲ್ಕುಲೇಟರ್ ಮುಖಾಂತರ ಅಂದ್ರೆ ಯಾವ್ಯಾವ ಏನೇನ್ ಕ್ವಾಲಿಫೈ ಕ್ವಾಲಿಫೈ ಇದ್ರ ಫಸ್ಟ್ ಆಗ್ತೈತಿ ಲಾಸ್ಟ್ ಆಗ್ತತಿ ಅಂತ ತಿಳ್ಕೊಂಡಿರ್ಬೇಕು ಸೊ ಫಸ್ಟ್ ಇದನ್ನ ಯಾರು ಬಿಡುಗಡೆ ಮಾಡ್ತಾರಂದ್ರೆ ಟೈಮ್ ಹೈಯರ್ ಎಜುಕೇಶನ್ ಅವರು ಓಕೆ ಅಂದ್ರೆ ಟೈಮ್ ಹೈಯರ್ ಎಜುಕೇಶನ್ ಅನ್ನೋದ ಒಂದು ಬ್ರಿಟಿಷ್ ಮ್ಯಾಗ್ಝಿನ್ ಇದು ಏನಪ್ಪಾ ಅಂದ್ರೆ ಬ್ರಿಟಿಷ್ ಮ್ಯಾಗ್ಝಿನ್ ಬ್ರಿಟಿಷ್ ಮ್ಯಾಗ್ಝಿನ್ ಈ ಮ್ಯಾಗ್ಝಿನ್ದಾಗ ಏನಂದ್ರೆ ಇಂಟರ್ನ್ಯಾಷನಲ್ ರಿಲೇಟೆಡ್ ಇಶ್ಯೂಸ್ ಬರ್ತಾವೆ ಆಮೇಲೆ ಹೈಯರ್ ಎಜುಕೇಶನ್ ಬಗ್ಗೆ ಪಬ್ಲಿಷ್ ಮಾಡ್ತಾರೆ ಯಾವ್ದು ಟೈಮ್ ಹೈಯರ್ ಎಜುಕೇಶನ್ ಅವರು ಓಕೆ ಇದು ಅಂದ್ರೆ ಇವಾಗ ಯಾರ ವಿಶ್ವ ವಿಶ್ವವಿದ್ಯಾಲಯಗಳ ಶ್ರೇಯಾಂಕದಲ್ಲಿ ಯಾವ್ದು ಫಸ್ಟ್ ಐತಿ ಆಕ್ಸ್ಫರ್ಡ್ ಫಸ್ಟ್ ಐತಿ ಸೆಕೆಂಡ್ ಹಾರ್ಡ್ಬೋರ್ಡ್ ವಿಶ್ವವಿದ್ಯಾಲಯ ತರ್ಡ್ ಕ್ಯಾಂಬ್ರಿಜ್ ವಿಶ್ವವಿದ್ಯಾಲಯ ಅಂತ ಐತಿ ಬಟ್ ಇದನ್ನ ಟ್ಯಾಲಿ ಮಾಡ್ಬೇಕಾರೆ ಇಲ್ಲಿ ಎಷ್ಟು ಎಷ್ಟು ದೇಶವು ಇನ್ಕ್ಲೂಡ್ ಆಗಿದ್ದಪ್ಪ ಅಂದ್ರೆ ಒನ್ ನೂರ ಎಂಟು ಕಂಟ್ರೀಸ್ಗಳ ಇನ್ವಾಲ್ವ್ ಆಗಿದ್ದು ಅಷ್ಟು ಕಂಟ್ರೀಸ್ ಒಳಗ ಎಷ್ಟು ಕಾಲೇಜ್ ಯೂನಿವರ್ಸಿಟೀಸ್ ಇದಾವಪ್ಪ ಅಂದ್ರೆ ಇಲ್ಲಿ ನೋಡಿರಿ ಎಷ್ಟು ಒಂದು ಸಾವಿರದ ಒಂಬತ್ತು ನೂರ ನಾಲ್ಕು ಇಷ್ಟು ಯೂನಿವರ್ಸಿಟೀಸ್ ಇದಾವೆ ಈ ಯೂನಿವರ್ಸಿಟೀಸ್ ಅಷ್ಟು ಕ್ಯಾಲ್ಕುಲೇಟ್ ಅವ್ರ ಎಲ್ಲ ಯೂನಿವರ್ಸಿಟೀಸ್ ಟ್ಯಾಲಿ ಮಾಡಿದಾಗ ಫಸ್ಟ್ ಬಂದಿದೆ ಆಕ್ಸ್ಫರ್ಡ್ ಬಟ್ ನಮ್ಮ ಇಂಡಿಯಾದ ಎಷ್ಟು ಬಂದಿದೆ ನೋಡೋಣ ಇವ್ರು ಟ್ಯಾಲಿ ಮಾಡ್ಬೇಕಾದ್ರೆ ಏನೇನು ತಗೊಳ್ತಾರಪ್ಪ ಟ್ಯಾಲಿ ಒಳಗ ಫಸ್ಟ್ ಯುನಿವರ್ಸಿಟಿ ಒಳಗ ಟೀಚರ್ ಫೆಸಿಲಿಟಿ ಹೆಂಗೈತಿ ಆ ಟೀಚರ್ ಎಜುಕೇಶನ್ ಅಂದ್ರೆ ಆ ಟೀಚರ್ ಎಷ್ಟು ಎಜುಕೇಶನ್ ತೊಗೊಂಡಾರೋ ಅವರ ಏನದ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಎಷ್ಟೈತಿ ನೋಡ್ತಾರೆ ಆಮೇಲೆ ಇವಾಗ ಏನಾದ್ರು ಡಿಸ್ಕವರಿ ಅಂದ್ರೆ ಸಂಶೋಧನೆ ಮಾಡೋಕೆ ಅಲ್ಲಿರೋ ಕ್ಲೈಮೇಟ್ ಹೆಂಗೈತಿ ಪರಿಸರ ಹೆಂಗೆ ಆಮೇಲೆ ಅಲ್ಲಿರೋ ಸ್ಟೂಡೆಂಟ್ ಏನೇನು ಪಾಸಿಬಿಲಿಟೀಸ್ ಅಂದ್ರೆ ಸಂಶೋಧನೆ ಮಾಡ್ತಾನಂದ್ರೆ ಅವ್ರಿಗೆಲ್ಲ ಫೆಸಿಲಿಟಿ ಇಲ್ಲೋ ಆ ಯೂನಿವರ್ಸಿಟಿದಾಗ ಅಂತ ಎಲ್ಲ ಸಂಶೋಧನೆ ಮಾಡ್ತಾರೆ ನೆಕ್ಸ್ಟ್ ಯಾವ್ಯಾವ ಯೂನಿವರ್ಸಿಟಿಯಿಂದ ಯಾವ್ಯಾವ ಸಂಶೋಧನೆ ನಡೆದವು ಅಂತ ಟ್ಯಾಲಿ ಮಾಡ್ತಾರೆ ಅತಿ ಹೆಚ್ಚು ಸಂಶೋಧನೆ ನಡೆದ ಈ ರೀಸೆಂಟ್ ಆಗಿ ಈ ಟೈ ಟೈಮ್ ಹೈಯರ್ ಎಜುಕೇಶನ್ ಪ್ರಕಾರ ಯಾವ್ದು ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ ಓಕೆ ನೆಕ್ಸ್ಟ್ ನೋಡಿ ನಮ್ಮ ಭಾರತದ ಬಗ್ಗೆ ನೋಡಿದ್ರೆ ಭಾರತ ಉನ್ನತ ವಿಶ್ವವಿದ್ಯಾಲಯ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಯಾವುದ ಐ ಐ ಎಸ್ ಸಿ ನಮ್ಮ ಕರ್ನಾ ಕರ್ನಾಟಕದ ಎರಡು ಸಾವಿರದ ಹದಿನೇಳರಿಂದ ಮೊದಲ ಬಾರಿಗೆ ಒಂದರಿಂದ ಎರಡ್ನೂರ ಐವತ್ತರ ಬ್ರ್ಯಾಂಡ್ ನಲ್ಲಿ ಬ್ರ್ಯಾಂಡ್ ನಲ್ಲಿ ಬರುವ ಜಾಗತಿಕ ಟಾಪ್ ಎರಡು ನೂರ ಐವತ್ತಕ್ಕೆ ಮರಳಿದೆ ಅಂತಿದೆ ಓಕೆ ಏನಾಗಿದೆಪ್ಪ ಅಂದ್ರೆ ನಮ್ದು ಟಾಪ್ ಟೆನ್ ಒಳಗೂ ಇಲ್ಲ ಟಾಪ್ ಫಿಫ್ಟಿ ಒಳಗಿಲ್ಲ ಇಲ್ಲ ಟಾಪ್ ಹಂಡ್ರೆಡ್ ಒಳಗೂ ಇಲ್ಲ ಬಟ್ ಏನಾಗಿದೆ ಎರಡ್ ನೂರ ಒಂದರಿಂದ ಎರಡ್ ನೂರ ಐವತ್ತರೊಳಗೆ ನಮ್ ಇಂಡಿಯಾದ ಐತಿ ಅದೇ ಹೆಮ್ಮೆ ಪಡಬೇಕು ಬಟ್ ನಮ್ಮ ಇಂಡಿಯಾದಿಂದ ಎಷ್ಟು ಇನಿವರ್ಸಿಟೀಸ್ ಇನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದಂದ್ರೆ ನೈಂಟಿ ಒನ್ ಯೂನಿವರ್ಸಿಟೀಸ್ ಪಾರ್ಟಿಸಿಪೇಟ್ ಮಾಡಿದ್ದು ಬಟ್ ಅದ್ರೊಳಗೆ ನಮ್ದು ಐ ಐ ಎಸ್ ಸಿ ಟು ಫಿಫ್ಟಿ ಒಳಗೆ ರ್ಯಾಂಕ್ ತಗೊಂಡೈತೆ ಅಂದ್ರೆ ಖುಷಿ ಪಡ್ಬೇಕು ಇನ್ನೊಂದು ಖುಷಿ ಪಡ್ಬೇಕಂದ್ರೆ ನಾವು ಈ ರ್ಯಾಂಕ್ ಬರಲಿಲ್ಲ ಅಂದ್ರೂ ಜಗತ್ತಿನಲ್ಲಿರೋ ಎಷ್ಟೋ ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಸಿ ಯಾರು ಅದಾರ ಅಂದ್ರೆ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ನಮ್ಮ ಇಂಡಿಯನ್ಸ್ ಅದಾರ ಅಂದ್ರೆ ಇಂಡಿಯಾ ಅವರ ಬೇಸಿಕ್ ಅವ್ರ ಮೂಲ ಸ್ಥಾನ ಇಂಡಿಯಾದವ್ರು ಇರ್ತಾರಲ್ಲ ಅವ್ರ ಅಲ್ಲಿ ಸಿ ಓ ದರ್ದಾರ ಅದೇ ಖುಷಿ ಪಡ್ಬೇಕು ಬಟ್ ಇದು ದುಃಖದ ಸಂಗತಿ ಯಾಕಂದ್ರೆ ನಾವು ಟಾಪ್ ಫಿಫ್ಟಿ ಒಳಗೂ ಇಲ್ಲ ಟಾಪ್ ಹಂಡ್ರೆಡ್ ಒಳಗಿಲ್ಲ ಟಾಪ್ ಟೆನ್ ಒಳಗಿಲ್ಲ ಬಟ್ ಟಾಪ್ ಟು ಫಿಫ್ಟಿ ಒಳಗೆ ನಮ್ದು ಸ್ಥಾನ ಐತೆ ಅಷ್ಟೇ ಸೊ ಅದೇ ರೀತಿ ಇವಾಗ ಶ್ರೇಯಾಂಕ್ ಒಳಗೆ ನೋಡಿದ್ರಿ ಸ್ವಲ್ಪ ಟೂ ತೌಸಂಡ್ ಟ್ವೆಂಟಿ ತ್ರೀ ಒಳಗ ರಿಪೋರ್ಟ್ಸ್ ಅಂಡ್ ರ್ಯಾಂಕ್ಸ್ ಯಾವ್ಯಾವ್ದಾವ್ ನೋಡ್ರಿ ಜಾಗತಿಕ ನಾವೀನ್ಯತೆ ಸೂಚ್ಯಾಂಕ ಓಕೆ ಜಾಗತಿಕವಾಗಿ ನಮ್ಮ ಇಂಡಿಯಾದ ರ್ಯಾಂಕ್ ಅಂದ್ರೆ ಹದಿನಾಲ್ಕನೇ ರ್ಯಾಂಕ್ ಐತಿ ಓಕೆ ವಿಶ್ವ ಪ್ರತಿಭಾ ಸೂಚ್ಯಂಕ ಒಳಗೆ ಐವತ್ತಾರನೇ ರ್ಯಾಂಕ್ ಇದು ಓನ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರದ ಟೈಮ್ ಮ್ಯಾಗ್ಝಿನ್ನಲ್ಲಿ ವಿಶ್ವದ ಅತ್ಯುತ್ತಮ ಕಂಪ್ನಿಗಳ ಎರಡು ಸಾವಿರದ ಇಪ್ಪತ್ತ್ ಮೂರರ ಪಟ್ಟಿಯಲ್ಲಿ ಇನ್ಫೋಸಿಸ್ ಎಷ್ಟನೇ ರ್ಯಾಂಕ್ ಐತೆ ಅಂದ್ರೆ ಅರವತ್ನಾಲ್ಕನೇ ರ್ಯಾಂಕ್ ದಿಸ್ ಇಸ್ ಇಂಪಾರ್ಟೆಂಟ್ ಯಾಕಂದ್ರೆ ಕರ್ನಾಟಕ ರಿಲೇಟೆಡ್ ಇಶ್ಯೂ ಆಗಿಬಿಡ್ತದೆ ಯಾವುದ್ ಪ್ರಕಾರ ಟೈಮ್ ಮ್ಯಾಗ್ಝಿನ್ ಪ್ರಕಾರ ಓಕೆ ವಿಶ್ವ ಪ್ರತಿಭಾ ಓಕೆ ಟೈಮ್ ಮ್ಯಾಗ್ಝಿನ್ ನೆಕ್ಸ್ಟ್ ನೋಡ್ರಿ ಯು ಎಸ್ ನ್ಯೂಸ್ ಮತ್ತು ವರ್ಲ್ಡ್ ವರದಿಯಿಂದ ಭಾರತವು ವಿಶ್ವದ ಅತ್ಯುತ್ತಮ ರಾಷ್ಟ್ರಗಳಲ್ಲಿ ಮೂವತ್ತನೇ ಸ್ಥಾನ ತಲುಪಿದೆ ಓಕೆ ಎಷ್ಟೋ ರಾಷ್ಟ್ರ ರಾಷ್ಟ್ರವಾಗ ನಮ್ದು ಇವಾಗ ನಮ್ದು ಡೆವಲಪಿಂಗ್ ಕಂಟ್ರಿ ಅಲ್ಲ ಬಟ್ ಯು ಎಸ್ ಮತ್ತು ಅಲ್ಲಿ ಬ ಬಿಟ್ಟಂಥ ವರದಿ ಪ್ರಕಾರ ನಮ್ಮ ಭಾರತ ಇಂಪ್ಲೂಮೆಂಟ್ ಆಗೈತೆ ಅಂತ ಅರ್ಥ ಅತ್ಯುತ್ತಮ ಸ್ಥಾನಗಳಲ್ಲಿ ಮೂವತ್ತು ಇವಾಗೈತೆ ಮುಂದೆ ಇಂಪ್ರೂವ್ಮೆಂಟ್ ಆಗೋತಿ ಇವಾಗ ಮೊದಲು ಅಷ್ಟು ಭಾಳ ದೂರ ಇತ್ತು ಇವಾಗ ಮೂವತ್ತಕ್ಕೆ ಬಂದಿದ್ದ ಚಲೋ ಅಂದ್ರೆ ಒಳ್ಳೆಯ ರೀತಿ ಅಂತ ರಿಸಲ್ಟ್ ಅಂತ ಹೇಳ್ಬೋದು ಶುದ್ಧ ವಾಯು ಸಮೀಕ್ಷೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇಂದೋರ್ ಅಗ್ರಸ್ಥಾನ ಓಕೆ ಯಾವುದರಲ್ಲಿ ಶುದ್ಧ ವಾಯು ಸಮೀಕ್ಷೆಯಲ್ಲಿ ಅಂದರೆ ಅಲ್ಲಿ ಪೊಲ್ಯೂಷನ್ ಕಡಿಮೆ ಆಗೈತಿ ಅಂದರೆ ಅಲ್ಲಿ ಜಾಸ್ತಿ ಪೊಲ್ಯೂಷನ್ ಮಾಡತ್ತಿಲ್ಲ ಅಂತನ ಅರ್ಥ ಓಕೆ ಕ್ರಿಪ್ಟೋವನ್ನು ಕ್ರಿಪ್ಟೋ ಕರೆನ್ಸಿಯಲ್ಲಿ ತಳಮಟ್ಟದಲ್ಲಿ ಅಳವಡಿಸಿಕೊಳ್ಳಲಿ ಭಾರತವು ಒನ್ ಫಿಫ್ಟಿ ಸಿಕ್ಸ್ ದೇಶಗಳಲ್ಲಿ ಮೊದಲ ಸ್ಥಾನ ಅಂದ್ರೆ ಇದು ಕ್ರಿಪ್ಟೋ ಕರೆನ್ಸಿ ಬೇಡವೇ ಬೇಡ ಅಂತ ಡಿಸೈಡ್ ಆಗಿಬಿಟ್ಟೈತಿ ಭೂ ವಿಜ್ಞಾನಿಗಳು ನಕ್ಷೆಗಳನ್ನು ಬಿಡುಗಡೆ ಮಾಡಿದ ವಿಶ್ವದ ಎಂಟನೇ ಖಂಡದ ಹೆಸರೇನು ಅಂತ ಹೇಳಿ ಓಕೆ ಭೂವಿಜ್ಞಾನಿ ಇನ್ನು ಬಿಟ್ಟಿದ್ದಾರೆ ಅವರಷ್ಟ ಆಗ್ಬಹುದು ಎಂಟನೇ ಖಂಡ ಅಂತ ಹೇಳಿ ಯಾವ್ದ್ರೆ ಜಿಲೇಂಡಿಯಾ ಒಂದು ಕಂಡ ಅಂದ್ರೆ ಇಮಿಡಿಯೇಟ್ಲಿ ಅದನ್ನ ಕಂಡ ಅಂತ ಘೋಷಣೆ ಯಾರು ಮಾಡೋದಿಲ್ಲ ಅದಕ್ಕೆ ಆದಂತ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅಂದ್ರೆ ರೂಲ್ಸ್ ಇದಾವೆ ಒಂದು ಪ್ರದೇಶ ಅಂದ್ರೆ ಆ ಪ್ರದೇಶಕ್ಕೆ ಸುತ್ತಮುತ್ತ ಇಂತಿಷ್ಟ ಚದರ ಕಿಲೋಮೀಟರ್ ಬೇಕು ಓಕೆ ಫಸ್ಟ್ ನೋಡಿ ಒಂದು ಕಂಡ ಅಂದ್ರೆ ಏನ್ ರೂಲ್ಸ್ ಇದಾವಪ್ಪ ಅಂದ್ರೆ ಫಸ್ಟ್ ಅದ ಎಷ್ಟೋ ಭೂ ಪ್ರದೇಶ ಹೊಂದಿರ್ಬೇಕು ಭೂ ಪ್ರದೇಶ ಕರೆಕ್ಟ್ ಆಗಿರ್ಬೇಕು ಆಮೇಲೆ ನೆಕ್ಸ್ಟ್ ಸುತ್ತಮುತ್ತಲಿನ ಸಮುದ್ರಕ್ಕಿಂತ ಮೇಲ್ ಮೇಲ್ ಅದ್ರ ಪದರ್ ಅಂದ್ರೆ ಭೂಪ್ರದೇಶದ ಪದರ ಏನಿರ್ಬೇಕು ಜಾಸ್ತಿ ಇರಬೇಕು ಸಮುದ್ರ ಮಟ್ಟಕ್ಕಿಂತ ಜಾಸ್ತಿ ಇರಬೇಕು ಆಮೇಲೆ ಸಮುದ್ರ ಮಟ್ಟದ ಹೊರ ಪದರಕ್ಕಿಂತ ಭೂ ಪ್ರದೇಶ ಪದರ ಹೆಚ್ಚಿರಬೇಕು ಆಮೇಲೆ ಇಂತಿಷ್ಟ ಏರಿಯಾ ಆ ಪ್ರದೇಶ ಇರಬೇಕು ಆಮೇಲೆ ಸಮುದ್ರ ಮಟ್ಟದ ಆಳಕ್ಕಿಂತ ಅದ್ ಮ್ಯಾಲಿರ್ಬೇಕು ಅಂತ ಎಷ್ಟೋ ರೂಲ್ಸ್ ಮಾಡಿದಾಗ ಒಂದು ಖಂಡ ಅಂತ ಹೇಳ್ತಾರೆ ಇಮಿಡಿಯೇಟ್ಲಿ ಒಂದ್ ಜಾಗ ಕಾಣೈತಿ ಅದನ್ನ ನಾವು ಖಂಡ ಮಾಡ್ಕೊತಂದ್ರೆ ಆಗುದಿಲ್ಲ ಓಕೆ ಈಗ ಭೂ ಭೂವಿಜ್ಞಾನಿಗಳು ನಕ್ಷೆಯನ್ನು ಬಿಡುಗಡೆ ಮಾಡಿದೆ ವಿಶ್ವದ ಎಂಟನೇ ಖಂಡದ ಹೆಸರಂದ್ರೆ ಜಿಲೆಂಡಿಯಾ ಓಕೆ ಇಲ್ಲಿ ನೋಡ್ರಿ ಜಿಲೇಂಡಿಯಾ ಬಗ್ಗೆ ಅದೇನಾಗಿಪ್ಪ ಅಂದ್ರ ತೊಂಬತ್ನಾಲ್ಕು ಪರ್ಸೆಂಟ್ ನೀರೊಳಗೈತಿ ಅಂದ್ರೆ ನೋಡ್ರಿ ಸಮುದ್ರದ ಅಡಿಯಲ್ಲ ಐತಿ ಆಮೇಲೆ ಆರು ಪರ್ಸೆಂಟ್ ಅಷ್ಟು ಈ ಈಗ ಐತಿ ಯಾವುದು ನ್ಯೂಜಿಲ್ಯಾಂಡ್ ಮತ್ತು ಅದರ ಸಣ್ಣ ಐಸ್ಲ್ಯಾಂಡ್ ನಿರ್ಗಮಿಸೋ ಹೊರ ನೀರು ಅಂದ್ರೆ ನ್ಯೂಝಿಲ್ಯಾಂಡ್ ಮತ್ತು ಅದ್ರ ಆಸ್ಪಾಸ್ ಇರುವಂಥ ಐಸ್ಲ್ಯಾಂಡ್ ತಕ ಈ ಜಿಲೇಂಡಿಯಾ ಅನ್ನೋದು ಕಾಣಿಸ್ಕೊಳ ಐತಿ ಎಷ್ಟು ಪರ್ಸೆಂಟ್ ಬರೀ ಆರು ಪರ್ಸೆಂಟ್ ಬಟ್ ನ ತೊಂಬತ್ನಾಲ್ಕು ಪರ್ಸೆಂಟ್ ಅದ ಸಮುದ್ರ ಒಳಗೈತಿ ಎಷ್ಟು ಸಮುದ್ರ ಆಳಕ್ಕೆ ಹೋಗೈತೆ ಅಂದ್ರೆ ಸಮುದ್ರದ ಮೂರು ಸಾವಿರದ ಐದುನೂರು ಅಡಿ ಆಳಕ್ಕ ಅದು ಯಾವುದ ಜಿಲೇಂಡಿಯಾ ಅನ್ನೋದ ಒಂದು ಖಂಡ ಇದ್ದ ಫಸ್ಟ್ ಹದಿನಾರ್ನೂರ ಅರವತ್ತು ಸಾರಿ ಹದಿನಾರನೂರ ನಲ್ವತ್ತೆರಡ್ರಾಗ ಆಲ್ರೆಡಿ ವಿಜ್ಞಾನಿಗಳು ಹೇಳಿದ್ರು ಇಲ್ಲೊಂದು ಭೂಮಿ ಐತಿ ಅದು ಭೂಮಿ ಇದ್ದ ನೀರೊಳಗೆ ನೀರೊಳಗ ಸಮುದ್ರ ಒಳಗ ಅಡಿಗೆ ಹೋಗೈತಿ ಬಟ್ ಅದೊಂದು ಎಷ್ಟು ದೊಡ್ಡದೈತಪ್ಪ ಆ ಭೂಮಿ ಅಂದ್ರೆ ಒಂದು ಪ್ರಸ್ಥ ಭೂಮಿ ಆಗ್ಬೋದು ಒಂದು ಖಂಡ ಆಗ್ಬೋದು ಅಂತ ಹೇಳಿದ್ರು ಸೊ ಯಾವಾಗ ಹೇಳಿದ್ರಂದ್ರ ಹದಿನಾರು ನೂರ ಅರವತ್ತೆರಡು ಎರಡ್ ಹದಿನಾರು ನೂರ ನಲ್ವತ್ತೆರಡ್ರಾಗ ಹೇಳಿದ್ರು ಬಟ್ ಅವಾಗ ಕಾಣ್ ಸಿಗ್ಲಿಲ್ಲ ಸಿಕ್ಕಿತ್ತು ಸ್ವಲ್ಪ ಸಿಕ್ಕಿತ್ತು ಬಟ್ ಇವಾಗ ಅದ ಕಾಣ್ ಸಿಕ್ಕೇತಿ ಈ ಖಂಡವು ಗೊಂಡವಾನ್ ಎಂಬ ಮಹಾಖಂಡದ ಭಾಗವಾಗಿದ್ದು ನೋಡ್ರಿ ಗೊಂಡ್ವಾನ್ ಎಲ್ಲರಿಗೂ ಗೊತ್ತಾಯ್ತು ನಿಮ್ ಗೊಂಡ್ ಬಗ್ಗೆ ಓಕೆ ಜಿಲಿಯಾದಲ್ಲಿನ ವರದಿ ಪ್ರಕಾರ ಒನ್ ಒನ್ ಪಾಯಿಂಟ್ ಏಟ್ ಮಿಲಿಯನ್ ಚದರ್ ಮೈಲುಗಳಷ್ಟು ವಿಶಾಲವಾದ ಖಂಡವಾಗಿದೆ ಒಂದು ಖಂಡ ಅಂತ ಭೂ ವಿಜ್ಞಾನಿಗಳು ಹೇಳಿದಾರಂದ್ರೆ ಆ ಪ್ರದೇಶ ದೊಡ್ಡದಿರ್ತೈತಿ ಯಾರು ಫೇಕ್ ರೀಸನ್ ಕೊಡೋಲ್ಲ ಸೊ ಬಟ್ ಅವರು ಜಿಲಂಡಿಯಾಂತ ಯಾಕೆ ಕರೆದಾರು ನೋಡ್ರಿ ಈ ತ್ರೋಗ ನ್ಯೂಜಿಲ್ಯಾಂಡ್ ಇನ್ಕ್ಲೂಡ್ ಆಗ್ತೈತಿ ಆಯ್ ಬರೋದ್ರೆ ನಮ್ಮ ಇಂಡಿಯಾನು ಇನ್ಕ್ಲೂಡ್ ಆಗ್ತೈತಿ ಸೊ ನೋಡ್ಬೇಕು ಮುಂದೆ ಹೋಗಿ ಅದಕ್ಕೆ ಯಾವ ಹೆಸರು ಕೊಡ್ತಾರೋ ಇನ್ನೂ ಅದ ಪೂರ್ತಿ ಮೇಲ್ಮೈ ಹೊರಗೆ ಬಂದಿಲ್ಲ ಓನ್ಲಿ ಅದು ಎಷ್ಟು ಕಾಣೈತಿ ಅಂದ್ರೆ ಆರು ಪರ್ಸೆಂಟ್ ಐತಿ ಓಕೆ ನೋಡ್ರಿ ಅವ್ರದ ಸೆಟಲೈಟ್ ಮುಖಾಂತರ ನೋಡಿದಾರ ಇಲ್ಲಿ ಕಾಣ್ ಸಿಗುದೇನು ಕಾಣ್ ಸಿಗೈತಿಲ್ಲ ನಿಮಗೆ ಇದೆಲ್ಲ ಜಿಲ್ಲಾಂಡಿಯಾ ಬಟ್ ಅದೀಗ ರೀಸೆಂಟ್ ಇಷ್ಟ ಐತಿ ಬಟ್ ಅದ ಅಷ್ಟು ಎಲ್ಲ ಒಂದು ಕಂಡಕ್ಕೆ ಏನೇನು ರೂ ರೂಲ್ಸ್ ಇದಾವಲ್ಲ ಅದೆಲ್ಲ ಇದು ಒಳಗೊಂಡಿತಿ ಅಂತ ಹೇಳಿದ್ದಾರೆ ನೆಕ್ಸ್ಟ್ ನೋಡಿ ನೋಡ್ರಿ ಈಗ ಆಲ್ರೆಡಿ ಗೂಗಲ್ ಹಾಕಿಬಿಟ್ಟಿದ್ದಾರೆ ಏಟ್ ಕಾಂಟಿನೆಂಟ್ ಜಿಲೆಂಡಿಯಾ ಅಂತ ಹೇಳಿ ನೋಡ್ಬೇಕು ಅದು ಅನೌನ್ಸ್ಮೆಂಟ್ ಆದ್ಮೇಲೆ ಅದು ಕರೆಕ್ಟ್ ಎಂಟನೇ ಕಂಡ ಅಂತ ಹೇಳಿ ಗೊತ್ತಾಗುತ್ತೆ ನೆಕ್ಸ್ಟ್ ಸೊ ಇವಾಗ ಪ್ರೆಸೆಂಟ್ ಎಷ್ಟು ಏಳು ದಾವ್ ಓಕೆ ಆ ಏಳು ನೋಡಿ ಓಕೆ ಯಾವ್ದಾವ್ದವ್ರು ನಾರ್ತ್ ಅಮೇರಿಕಾ ಸೌತ್ ಅಮೇರಿಕಾ ಆಫ್ರಿಕಾ ಯುರೋಪ್ ರೀ ಏಷ್ಯಾ ನೆಕ್ಸ್ಟ್ ಆಸ್ಟ್ರೇಲಿಯಾ ಇಲ್ಲಿ ಅಂಟಾರ್ಟಿಕಾ ಅದೇ ರೀತಿ ಐದು ಮಹಾಸಾಗರಗಳು ಯಾವ್ಯಾವ ರೀ ಪೆಸಿಫಿಕ್ ಓಷನ್ ಅಟ್ಲಾಂಟಿಕ್ ಆರ್ಕಟಿಕ್ ಇಂಡಿಯ ಇಂಡಿಯನ್ ಓಷಿಯನ್ ಅಂತ ಹೇಳಿ ಓಕೆ ನೆಕ್ಸ್ಟ್ ನೋಡಿ ಯಾವ ದೇಶವು ಹೈಕುನ್ ಏನಪ್ಪಾ ಅಂದ್ರೆ ಹೈ ಯಾವ ದೇಶವು ಹೈಕೂನ್ ಹೆಸರಿನ ಸ್ಥಳೀಯ ಜಲಾಂತರ್ಗಾಮಿ ನೌಕೆಯನ್ನು ಪ್ರಾರಂಭಿಸಿದೆಪ್ಪ ಅಂದ್ರ ತೈವಾನ್ ಓಕೆ ಯಾವ ದೇಶವು ಹೈಕೂನ್ ಇದು ಇಂಪಾರ್ಟೆಂಟ್ ಆಗ್ತದೆ ಆ ಅಲ್ಲಿ ಆ ದೇಶದ ಫಸ್ಟ್ ಸ್ಥಳೀಯ ಜಲಾಂತರ್ಗಾಮಿ ಯಾವ್ದ ಹೈಕೂನ್ ಓಕೆ ತೈವಾನ್ ತೈವಾನ್ ದೇಶ ನೆಕ್ಸ್ಟ್ ನೋಡಿ ಈ ತೈವಾನ್ ತನ್ನ ಮೊದಲ ದೇಶೀಯವಾಗಿ ಓಕೆ ನಿರ್ಮಿಸಿದ ಅಭಿವೃದ್ಧಿ ಪಡಿಸಿದ ಜಲಾಂತರಗಾಮಿ ನೌಕೆಯನ್ನು ಆರಂಭಿಸಿತ್ತು ಈ ನೌಕೆಯನ್ನು ಇಂಗ್ಲಿಷ್ನಲ್ಲಿ ನಾರ್ವಲ್ ಇಂಗ್ಲಿಷ್ದಾಗ ನಾರ್ವಲ್ ಅಂದ್ರ ಅದನ್ನ ಅಲ್ಲಿ ಸ್ಥಳೀಯ ಭಾಷೆ ಮ್ಯಾಂಡ್ರಿನ್ ತೈವಾನ್ ದ ಸ್ಥಳೀಯ ಭಾಷೆ ಯಾವುದೇ ಮ್ಯಾಂಡ್ರಿನ್ ಒಳಗ ಹೈಕೋನ್ ಅಂತ ಕರೀತಾರೆ ಇದ ಒಂದು ಸಣ್ಣ ದೇಶ ಯಾವ ತೈವಾನ್ ಯಾಕಂದ್ರೆ ಕಂಪೇರ್ ಟು ಅದ್ರ ಬಾರ್ಡರ್ದಾಗ ಚೀನಾ ಐತಿ ಏನಾಗಿತ್ತಂದ್ರ ಚೀನಾದ ತೈವಾನ್ ದ ಕಾನ್ಫ್ಲಿಕ್ಟ್ ಐತಿ ಅಂದ್ರೆ ಸಮಸ್ಯೆಗಳಿದಾವು ಅಂದ್ರೆ ಬಾರ್ಡರ್ ಅಂದ್ರೆ ಯಾವ್ದೇ ದೇಶದ ಪ್ರಾಬ್ಲಮ್ ಇರ್ತಾವ ಅದೇ ರೀತಿ ಇಲ್ಲಿ ಚೀನಾ ಐತಂದ್ರೆ ಇಲ್ಲಿ ತೈವಾನ್ ಐತಿ ತೈವಾನ್ ಅನ್ನೋದ ಒಂದ್ ಪುಟ್ಟ ದೇಶ ಯಾವ್ದಕ್ಕ ಚೀನಾಕ್ ಸೊ ಅವ್ರು ಏನಂತಾರೆ ಚೀನಾದಾರ ತೈವಾನ್ ನಮ್ಮ ರಾಷ್ಟ್ರ ಅಂದ್ರೆ ರಾಷ್ಟ್ರ ಅಂತ ಅದು ನಮ್ಮ ಬಾರ್ಡರ್ ಒಳಗ ಬರ್ತೈತಿ ಸೊ ಅದು ನಮ್ಮ ದೇಶದ ಸೇರತೈತೆ ಅಂತ ಹೇಳ್ತಾರೆ ಬಟ್ ತೈವಾನ್ ಏನಂತಾರು ನಾವು ಇಂಡಿಪೆಂಡೆಂಟ್ ಅದು ಓಕೆ ನಾವು ಇಂಡಿಪೆಂಡೆಂಟ್ ರಾಷ್ಟ್ರ ನಾವು ಇನ್ನೊಬ್ರು ಹಂಗದ ಹಂಗದಾಗಲ್ಲ ಇನ್ನೊಬ್ಬರ ದೇಶ ಇನ್ಕ್ಲೂಡ್ ಆಗಿಲ್ಲ ನಾವು ಇಂಡಿಪೆಂಡೆಂಟ್ ಅಂತ ಹೇಳ್ತಾರೆ ಸೊ ಅವ್ರು ಚೀನಾದ ವಿರುದ್ಧ ತಮ್ಮನ್ನು ತಾವು ಬಲಿಷ್ಠ ಪಡ್ಸ್ಕೊರಕ ಟ್ರೈ ಮಾಡತ್ತಾರ ಅಂದ್ರೆ ಎಷ್ಟೋ ತಮ್ಮ ದೇಶೀಯವಾಗಿ ಅಭಿವೃದ್ಧಿ ಪಡಿಸತಾರು ಇವ್ರಿಗೆ ಸಪೋರ್ಟ್ ಯಾರ ಮಾಡತ್ತಾರಪ್ಪ ಅಂದ್ರೆ ಯು ಕೆ ಯು ಎಸ್ ದಾರ ಮಾಡತ್ತಾರ ಅಂದ್ರ ನಾವ್ ಇದೀವಿ ಅವ್ರ ಜೊತೆಗೆ ಯಾರು ಸಪೋರ್ಟ್ ತಗೋರತ್ತೆ ಯು ಕೆ ಯು ಎಸ್ ಸಪೋರ್ಟ್ ತಗೋರತ್ತ ಸೊ ಅವರ ಬಲಿಷ್ಠ ವಿರುದ್ಧ ವಿರುದ್ಧ ಓಕೆ ತೈವಾನ್ ನೋಡಿ ಇತರ ಪಡ್ದಿ ತೈಪೈ ಅಂತ ಹೇಳಿ ಆಮೇಲೆ ಪ್ರೆಸಿಡೆಂಟ್ ಸ್ತೈ ಇಂಗ್ ವೆನ್ ಕರೆನ್ಸಿ ಇದು ಇಂಪಾರ್ಟೆಂಟ್ ಆಗ್ತದೆ ಯಾವುದ ಕರೆನ್ಸಿ ನ್ಯೂ ತೈವಾನ್ ಡಾಲರ್ ಅಂತ ಹೇಳಿ ನಮ್ದು ಇಂಡಿಯಾ ಜೊತೆ ಇದಾವ ಅವ್ರದ ರಿಲೇಷನ್ಶಿಪ್ ಚಲೋ ಐತಿ ಸೊ ಇವಾಗ ನೋಡಿ ತೈವಾನ್ ವಾಸ್ ಅನೌನ್ಸ್ಡ್ ದ ಓಪನಿಂಗ್ ಆಫ್ ದ ಎಕನಾಮಿಕ್ ಅಂಡ್ ಕಲ್ಚರಲ್ ಸೆಂಟರ್ ಇನ್ ಇಂಡಿಯಾ ಮುಂಬೈದಾಗ ಏನ್ ಮಾಡಿದಾರಪ್ಪ ಅಂದ್ರೆ ಮುಂಬೈದಾಗ ಎಕನಾಮಿಕ್ಸ್ ಅಂಡ್ ಕಲ್ಚರಲ್ ಸೆಂಟರ್ ಓಪನ್ ಮಾಡಿದ ಓಪನ್ ಮಾಡಿಲ್ಲ ಅನೌನ್ಸ್ಮೆಂಟ್ ಆಗೈತಿ ಎಲ್ಲಿ ಅಂದ್ರೆ ಮುಂಬೈದಾಗ ನೆಕ್ಸ್ಟ್ ಒಂದ್ ಕ್ವಶನ್ ಯಾವ ರಾಜ್ಯವು ಮುಖ್ಯಮಂತ್ರಿ ನಿರ್ಮಾಣ ಶ್ರಮಿಕ ಪಿಂಚಣಿ ಯೋಜನೆಯನ್ನು ಪ್ರಾರಂಭಿಸಿದೆ ಅದ ಕಟ್ಟಡ ಕಾರ್ಮಿಕ ಪಿಂಚಣಿ ಯೋಜನೆನು ಆಗ್ಬೋದು ಆಗ್ಬೋದಲ್ಲ ಅದೇ ಬಟ್ ಅದೇ ಇಂಗ್ಲೀಷ್ ಒಳಗ ನಿರ್ಮಾಣ ಶ್ರಮಿಕ ಪಿಂಚಣಿ ಯೋಜನೆ ಅಂತ ಕರೀತಾರೆ ಯಾವುದಪ್ಪ ಅಂದ್ರೆ ಛತ್ತೀಸ್ಗಢದ ಛತ್ತೀಸ್ಗಢದ ಅಲ್ಲಿರುವಂತ ರಾಜಧಾನಿ ರಾಯ್ಪುರದಾಗ ಮೊನ್ನೆ ಅನೌನ್ಸ್ಮೆಂಟ್ ಮಾಡಿರಿ ಏನು ಮಾಡಿದ್ರಪ್ಪ ಅಂದ್ರೆ ಮುಖ್ಯಮಂತ್ರಿ ನಿರ್ಮಾಣ ಶ್ರಮಿಕ ಪಿಂಚಣಿ ಯೋಜನೆ ಮುಖ್ಯಮಂತ್ರಿ ಕಟ್ಟಡ ಕಾರ್ಮಿಕ ಪಿಂಚಣಿ ಯೋಜನೆ ಅಂತ ಹೇಳ್ಬೋದು ಓಕೆ ಏನಿದೆಯಪ್ಪ ಅಂದ್ರೆ ಮುಖ್ಯಮಂತ್ರಿ ನಿರ್ಮಾಣ ಶ್ರಮಿಕ ಪಿಂಚಣಿ ಯೋಜನೆಯಡಿ ಈ ಯೋಜನೆಯಡಿ ಹತ್ತು ವರ್ಷದಿಂದ ನೋಂದಾಯಿಸಲ್ಪಟ್ಟ ಮತ್ತು ಅರವತ್ತು ವರ್ಷ ಪೂರೈಸಿದ ಕಟ್ಟಡ ಕಾರ್ಮಿಕರಿಗೆ ಜೀವನ ಪರ್ಯಂತ ಓಕೆ ಜೀವನ ಪರ್ಯಂತ ಹದಿನೈದನೂರು ರೂಪಾಯಿಗಳನ್ನು ಅಂದ್ರೆ ಒಂದು ಸಾವಿರದ ಐದುನೂರು ರೂಪಾಯಿಗಳನ್ನು ಪಿಂಚಣಿ ಸಹಾಯಕ ಸಹಾಯ ಧನವನ್ನು ನೀಡಲಾಗುತ್ತದೆ ಅಂತಿದೆ ಇದೇನಾಯ್ತರ ಥೀಮ್ ಏನಪ್ಪಾ ಅಂದ್ರ ಯಾವ್ದ ಮುಖ್ಯಮಂತ್ರಿ ಮುಖ್ಯ ನೋಡಿ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಕಟ್ಟಡ ಕಾರ್ಮಿಕ ಕಟ್ಟಡ ಕಾರ್ಮಿಕ ಪಿಂಚಣಿ ಯೋಜನೆ ಪಿಂಚಣಿ ಯೋಜನೆ ಕನ್ನಡದಲ್ಲಿ ಹೇಳಬೇಕಾದ್ರೆ ಏನ್ ಏನ್ಪಾ ಇದ್ರ ಥೀಮ್ ಅಂದ್ರೆ ಇಲ್ಲಿ ಇವಾಗ ಎಷ್ಟೋ ಕಟ್ಟಡ ಕಾರ್ಮಿಕರು ಇರ್ತಾರೆ ಅವ್ರದ್ದು ಎನರ್ಜಿ ಎಷ್ಟ ಒಂದ್ ಹಬ್ಬಬ್ಬಾ ಅಂದ್ರೆ ಒಂದ್ ನಲ್ವತ್ ನಲ್ವತ್ತೈದು ವರ್ಷ ತನ ಆ ಟೂ ಮೀರ್ ಆದ್ರೂ ಒಂದ್ ಅರ್ವತ್ ಅರವತ್ತು ವರ್ಷನ ತನ ಓಕೆ ಅವ್ರಿಗೆ ಏಜ್ ಆದ್ಮೇಲೆ ವರ್ಕ್ ಮಾಡಕ್ ಆಗುದಿಲ್ಲ ಆಗುದಿಲ್ಲ ಏನ ಅವ್ರ ಮೈಂಡ್ ಸೆಟ್ ಒಳಗ ವರ್ಕ್ ಮಾಡ್ಬೇಕು ಅನ್ನೋದ್ ಬಟ್ ಬಾಡಿ ಸಪೋರ್ಟ್ ಕೊಡೋದಿಲ್ಲ ಯಾವಾಗ ಅರವತ್ತು ವರ್ಷ ಆದ್ಮೇಲೆ ಸೊ ಅಲ್ಲಿರುವಂತ ಮುಖ್ಯಮಂತ್ರಿ ಏನ್ ಮಾಡಿದಾರಂದ್ರಪ್ಪ ಅರವತ್ತು ವರ್ಷ ಆದ್ಮೇಲೆ ಯಾವುದೇ ವ್ಯಕ್ತಿ ವ್ಯಕ್ತಿ ದೇಹ ಸಹಾಯ ಮಾಡೋದಿಲ್ಲ ಅವಾಗ ಅವ್ರ ಆರ್ಥಿಕವಾಗಿ ಕುಗ್ಗಿ ಹೋಗ್ತಾರ ಸೊ ಆ ರೀಸನ್ ಅವರ ಏನ್ ಮಾಡಿದಾರ ತಿಂಗಳ ಅವ್ರಿಗೆ ನೂರು ರೂಪಾಯಿನ ಪೆನ್ಷನ್ ಕೊಡ್ತೇನೆ ಅಂದ್ರೆ ಪಿಂಚನಿ ಕೊಡ್ತೀನಂತ ಅಂತ ದಿಂದ ಅನೌನ್ಸ್ಮೆಂಟ್ ಆಗಿದೆ ಓಕೆ ಗೋರ್ಮೆಂಟ್ ಅಲ್ಲಿ ಅಲ್ಲಿ ಗೋರ್ಮೆಂಟ್ ಅಂದ್ರೆ ಅಲ್ಲಿ ಮುಖ್ಯಮಂತ್ರಿ ಅನೌನ್ಸ್ಮೆಂಟ್ ಮಾಡಿದ ಬಟ್ ಅವರ ಹತ್ತು ವರ್ಷ ಮುಂಚೆನ ಅಂದ್ರೆ ಅರವತ್ತು ವರ್ಷ ಆದಮೇಲೆ ಸ್ಟಾರ್ಟ್ ಆಗ್ತದೆ ಆ ಪಿಂಚಣಿ ಬಟ್ ಅದಕ್ಕಿಂತ ಹತ್ತು ವರ್ಷ ಮುಂಚೆನ ರೆಜಿಸ್ಟರ್ ಅವರು ಅಂತಾರ್ಗ ತಿಂಗಳಿಗೆ ನೂರು ರೂಪಾಯಿ ಪಿಂಚಣಿ ಸಿಗ್ತದೆ ಅಂತ ಹೇಳಿದಾರೆ ಇಷ್ಟ ಥೀಮ್ ಏನಂದ್ರೆ ಅವರ ಆರ್ಥಿಕವಾಗಿ ಕುಗ್ಗಿ ಹೋಗಬಾರ್ದು ಆಮೇಲೆ ಅವ್ರ ಜೀವನ ನಡ್ಸಕ್ ಆಮೇಲೆ ಅಂದ್ರೆ ಶಕ್ತಿ ಇರೋತನ ಕಟ್ಟಡ ಕಾರ್ಮಿಕ ಅಂತ ಕಟ್ಟಡ ಕಾರ್ಮಿಕ ಅಂತ ಹೇಳಿ ಕೆಲಸ ಮಾಡ್ತಿರ್ತಾರೆ ಸೊ ಆಮೇಲೆ ಅವ್ರಿಗೆ ಬೇಕಲ್ಲ ಅವರ ಅವ್ರ ಜೀವನ ಆಧಾರವಾಗಲಿ ಆಧಾರವಾಗ್ಲಿ ಅಂತ ಹೇಳಿ ತಿಂಗಳ ಒಂದು ಸಾವಿರದ ಐದ್ನೂರು ರೂಪಾಯಿ ಅವ್ರ ಅಕೌಂಟಿಗೆ ಹಾಕ್ತಾರೆ ಅಂತ ಹೇಳಿದಾರ ನೆಕ್ಸ್ಟ್ ಒಂದು ಕ್ವಶನ್ ತೌಸಂಡ್ ಟ್ವೆಂಟಿ ತ್ರೀ ಅಲ್ಲಿ ಮಹಿಳೆಯರ ಟೆನ್ ಮೀಟರ್ ಏರ್ ಪಿಸ್ತೂಲ್ ಸ್ಪರ್ಧೆಯಲ್ಲಿ ಓಕೆ ಏನು ಟೆನ್ ಮೀಟರ್ ಏರ್ ಪಿಸ್ತೂಲ್ ಸ್ಪರ್ಧೆಯಲ್ಲಿ ಯಾರಪ್ಪ ಅಂದ್ರ ಪಾಲಕ್ ಗುಲಿಯಾ ಅವರು ಯಾವ ಪದಕ ಗೆದ್ದಿದ್ದಾರೆ ಕರೆಕ್ಟಾಗಿ ಓದ್ಬೇಕಾ ಏರ್ ಪಿಸ್ತೂಲ್ ಸ್ಪರ್ಧೆಯಲ್ಲಿ ಯಾರಂದ್ರೆ ಚಿನ್ನದ ಪದಕ ಗೆದ್ದಿದ್ದಾರೆ ಅವರು ಯಾರ ಪಾಲಕ್ ಗುಲಿಯ ಆಮೇಲೆ ಅವರು ಕ್ವಶನ್ ಹೆಂಗ್ ಕೇಳ್ತಾರಪ್ಪ ಎಕ್ಸಾಮಾಗ ಅಂದ್ರೆ ಪಾಲಕ್ ಗುಲಿಯ ಅವರು ಯಾವ ಕ್ಷೇತ್ರಕ್ಕೆ ಅಂದ್ರೆ ಯಾವ ಕ್ರೀಡಾ ಕ್ಷೇತ್ರಕ್ಕೆ ಸೇರಿದ್ದಾರೆ ಯಾವ್ದು ಏರ್ ಪಿಸ್ತೂಲ್ ಗೆ ಆಮೇಲೆ ಅವರು ಏಷ್ಯನ್ ಗೇಮ್ಸ್ ಅಲ್ಲಿ ಯಾವ್ದು ಪದಕ ಗೆದ್ದಿದ್ದಾರೆ ಯಾವ ಪದಕ ಚಿನ್ನದ ಪದಕ ಓಕೆ ನೆಕ್ಸ್ಟ್ ನೋಡಿ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ಅಡಿಯಲ್ಲಿ ಯಾವ ರಾಜ್ಯವು ನೂರು ಪ್ರತಿಶತ ನೂರು ಓಡಿ ಎಫ್ ಪ್ಲಸ್ ವ್ಯಾಪ್ತಿಯನ್ನು ಸ್ಥಾಪಿಸಿದೆ ಅಂತ ಇದೆ ಫಸ್ಟ್ ನೀವ ಓಡಿಎಫ್ ಅಂದ್ರೆ ತಿಳ್ಕೋರಿ ಪ್ಲಸ್ ಅಂದ್ರ ಇದ್ರ ಬಗ್ಗೆ ತಿಳ್ಕೋರಿ ಓಪನ್ ಡೆಫಿಕೇಶನ್ ಏಷಿಯನ್ ಫ್ರೀ ಫಸ್ಟ್ ಓಪನ್ ಡೆಫಿಕೇಶನ್ ಫ್ರೀ ಅಷ್ಟೇ ಇತ್ತು ಪ್ಲಸ್ ಸಿಂಬಲ್ ಕೊಟ್ಟಿದ್ದಾರೆ ಯಾಕಂದ್ರೆ ಇವಾಗ ಘನ ಮತ್ತು ತ್ಯಾಜ್ಯ ವಸ್ತುಗಳ ನಿರ್ವಹಣೆನು ಮಾಡ್ಬೇಕು ಓಕೆ ಇದನ್ನು ಓಪನ್ ಡೆಬಿಕೇಶನ್ ಫ್ರೀ ಅಲ್ದ ಘನ ಮತ್ತು ತ್ಯಾಜ್ಯ ನಿರ್ವಹಣೆ ವೇಸ್ಟ್ ಅನ್ನು ಫ್ರೀ ಮಾಡಬೇಕು ಅಂತ ಅರ್ಥ ಇದು ಕನ್ನಡದಾಗ ಬಯಲು ಬಯಲು ಮಲದೆಸೆ ವಿಸರ್ಜನೆ ಅಂತ ಇದೆ ಓಕೆ ಅದನ್ನ ನಾವು ಮಾಡಬಾರ್ದು ಅಂತ ಹೇಳಿ ಆ ರೀಸನ್ಕ ಉತ್ತರ ಪ್ರದೇಶವರ ಯಾವುದ ಗ್ರಾಮೀಣ ಮಿಷನ್ ಅಡಿಯಲ್ಲಿ ನೂರ ನೂರು ಪ್ರತಿಶತ ಓಪ ಎ ಪ್ಲಸ್ ವ್ಯಾಪ್ತಿಯನ್ನು ವಿಸ್ತರಿಸಿದೆ ಏನು ಸ್ಪೆಷಲ್ ಉತ್ತರ ಪ್ರದೇಶ ಅಂದ್ರಪ್ಪ ಅಲ್ಲಿರುವಂತಹ ಸ್ವಚ್ಛ ಭಾರತ್ ಮಿಷನ್ ಹಂತ ಎರಡರಲ್ಲಿ ಓಕೆ ಎರಡರಲ್ಲಿ ಉತ್ತರ ಪ್ರದೇಶವು ತೊಂಬತ್ತೈದು ಸಾವಿರದ ಏಳುನೂರ ಅರವತ್ತೇಳು ಉತ್ತರ ಪ್ರದೇಶದ ರಾಜ್ಯದ ಎಲ್ಲ ತೊಂಬತ್ತೈದು ಸಾವಿರದ ಏಳ್ನೂರ ಅರವತ್ತೇಳು ಹಳ್ಳಿಗಳಲ್ಲಿ ಒಡಿಯ ಪ್ಲಸ್ ಸ್ಥಾನವನ್ನು ಸಾಧಿಸಿದೆ ಅಂತಿದೆ ಅಂದ್ರೆ ಅಲ್ಲಿ ಪ್ರತಿಯೊಬ್ಬರು ತಮ್ಮ ತಮ್ಮನಿಗೆ ಶೌಚಾಲಯವನ್ನು ಅಂದ್ರೆ ಶೌಚಾಲಯವನ್ನು ಆಲ್ಮೋಸ್ಟ್ ನಗರ ಪಟ್ಟಣಗಳಲ್ಲಿ ಮಾಡಿರ್ತಾರೆ ಬಟ್ ಹಳ್ಳಿಗಳಲ್ಲಿ ಮಾಡಿರೋದಿಲ್ಲ ನಿಮ್ಗೆ ಗೊತ್ತೇ ಇದೆ ಬಯಲು ದಶೆ ಅಂತ ಹೇಳಿಬಿಟ್ಟು ಹೊರಗಡೆ ಹೋಗ್ಬಿಟ್ಟು ಹೋಗ್ಬಿಡ್ತಾರ ಸೊ ಆ ರೀಸನ್ಕ ಅದರಿಂದ ಹೊರಗಡೆ ಮಾಡೋದ್ರಿಂದ ಎಷ್ಟೋ ಕ್ರಿಮಿಕೀಟಗಳಿಂದ ರೋಗಾಣುಗಳು ಬರ್ತಾವ್ ಆಮೇಲೆ ವಾತಾವರಣ ಪೊಲ್ಯೂಷನ್ ಆಗ್ತೈತಿ ಸೊ ಆ ರೀಸನ್ ಏನು ಮಾಡಿದಾರಪ್ಪ ಒ ಡಿ ಎಫ್ ಅಂದ ಫಸ್ಟ್ ಮಾಡಿದ್ರು ನಮ್ಮ ಪ್ರಧಾನಿಯವರ ಸೊ ಇವಾಗ ಏನ್ ಒ ಡಿ ಎಫ್ ಪ್ಲಸ್ ಮಾಡಿದ ಓಕೆ ಇಲ್ಲಿ ಉತ್ತರ ಪ್ರದೇಶ ರಾಜ್ಯದಾಗ ಏನು ಮಾಡಿದಾರಪ್ಪ ಡಿ ಎಫ್ ಪ್ಲಸ್ ಸ್ಥಾನವನ್ನು ಅಂದ್ರೆ ಅಲ್ಲಿ ಪ್ರತಿಯೊಬ್ಬರ ಮನೆಯಾಗ ಪ್ರತಿಯೊಂದು ಪ್ರತಿಯೊ ಪ್ರತಿಯೊಬ್ಬರು ಮನೆಗೆ ಶೌಚಾಲಯ ನಿರ್ಮಾಣ ಮಾಡಿದರು ಬಯಲು ದಶೆಯನ್ನು ಮುಕ್ತ ಮಾಡಿದರು ಅಂತ ಅರ್ಥ ಅಷ್ಟೇ ಓಕೆ ಇಂದಿನ ಕೆ ಟುಡೇ ನೋಡಿ ಭಾರತೀಯ ನೌಕಾಪಡೆಯು ಯಾವ ದೇಶದ ನೌಕಾಪಡೆಯೊಂದಿಗೆ ಅಂಗೀಕಾರದ ವ್ಯಾಯಾಮದಲ್ಲಿ ತೊಡಗಿದೆ ಅಂದ್ರ ರಷ್ಯಾ ಇದು ನೌಕಾಪಡೆ ಭಾರತದ ರಷ್ಯಾದ ನೌಕಾಪಡೆಯೊಂದಿಗೆ ಓಕೆ ಯಾವ ರಾಜ್ಯವು ತನ್ನ ಭತ್ತದ ಕಟ್ಟಿ ಸುಡುವಿಕೆ ನಿರ್ವಹಣೆಗೆ ಕ್ರಿಯಾ ಯೋಜನೆಯನ್ನು ಪ್ರಾರಂಭಿಸಿದೆ ಅಂದ್ರೆ ಹರಿಯಾಣ ಏನ್ ಮಾಡಿತಪ್ಪ ಅಂದ್ರೆ ಹರಿಯಾಣ ರಾಜ್ಯ ಅಲ್ಲಿ ಭತ್ತ ಬೆಳಿತ ಓಕೆ ಭತ್ತ ತಗೊಳ್ತಾರೋ ಆಮೇಲೆ ಉಳಿದಂತ ಹುಲ್ಲು ಕಡ್ಡಿ ಇರ್ತೈತಿಲ್ಲ ಅದಕ್ಕೆಲ್ಲ ಊರು ಹೆಚ್ಚಿ ಅದರಿಂದ ಏನಾಗ್ತೈತಿ ವಾಯು ಮಾಲಿನ್ಯ ಆಗ್ತೈತಿ ಸೊ ಅದು ವಾಯು ಮಾಲಿನ್ಯ ಆಗುದಲ್ದ ಎಷ್ಟೋ ಪೊಲ್ಯೂಷನ್ ಆಗಿಬಿಡ್ತೇತಿ ಹ್ಞೂ ಸೊ ಹಂಗೆ ಮಾಡಬಾರ್ದು ಅಂತ ಹೇಳಿಬಿಟ್ಟು ಏನು ಮಾಡಿತಿಂದ್ರ ಅವ್ರ ಐದು ಎಕರೆ ಐದು ಎಕರೆ ಜಮೀನ್ ಒಳಗ ಏನು ಮಾಡಿದಾರಪ್ಪ ಅಂದ್ರೆ ಕೊಳಿ ಕೊಳಿಯೋ ಥರ ಅಂದ್ರೆ ನೀರು ಹಾಕಿಬಿಟ್ಟು ಆ ಭತ್ತ ಹಾಕಿರ ಅದು ಗೊಬ್ಬರ ಆಗ್ತೈತಿ ಆ ರೀತಿ ಸಿಸ್ಟಮ್ ಮಾಡಿದ್ದಾರೆ ಎಲ್ಲಿ ಮಾಡಿದ್ದಾರೆ ಅಂದ್ರೆ ಹರಿಯಾಣ ರಾಜ್ಯದಾಗ ಓಕೆ ನೆಕ್ಸ್ಟ್ ನೋಡಿ ಸ್ವಚ್ಛ ಸ್ವಚ್ಛತಾ ಪಕ್ವಾಡದ ಭಾಗವಾಗಿ ಯಾವ ನಗರವು ಸ್ವಚ್ಛ ಸ್ವಚ್ಛತಾ ರೈಲು ಓಕೆ ಉಪಕ್ರಮ ಆರಂಭಿಸಿದೆ ಫಸ್ಟ್ ನ ಸ್ವಚ್ಛತಾ ಪಕ್ ಪಕ್ವಾಡ ಭಾಗವಾಗಿ ಯಾವ ಯಾವ ನಗರು ಸ್ವಚ್ಛತಾ ರೈಲು ಉಪಕ್ರಮ ಪ್ರಾರಂಭಿಸಿದೆ ಅಹಮದಾಬಾದ್ ನೆಕ್ಸ್ಟ್ ನೋಡ್ರಿ යව දේශද බායකාශ සංස්තය රිරරිර ಓಕೆ ಓ ಸಿ ರಿಸ್ ರೆಕ್ಸ್ ಬಾಹ್ಯಾಕಾಶ ನೌಕೆಯನ್ನು ಉಡಾವಣೆ ಮಾಡಿದೆ ಅಂದ್ರೆ ಎಲ್ಲರಿಗೂ ಗೊತ್ತು ನಾಸಾದವ್ರ ಅದು ಯು ಎಸ್ ಎದವ್ರ ಏನು ತಿಮ್ಮಪ್ಪ ಅಂದ್ರೆ ಇದನ್ನ ಆಲ್ರೆಡಿ ಅವರ ಎರಡು ಸಾವಿರ ಹದಿನಾರಾಗ ಮಾಡಿದ್ರು ಓಕೆ ಅದು ವಾಪಸ್ ರಿಟರ್ನ್ ಯಾವಾಗ ಆಯ್ತು ಅಂದ್ರೆ ಮಣ್ಮಣ್ಣೆ ಆಗಿದೆ ಓಕೆ ಎರಡು ಸಾವಿರ ಇಪ್ಪತ್ತ್ಮೂರು ಸೆಪ್ಟೆಂಬರ್ ಇಪ್ಪತ್ತ್ಮೂರು ಮೂರು ಸಮಥಿಂಗ್ದಾಗ ಆಗಿದೆ ಡೇಟ್ ಇಂಪಾರ್ಟೆಂಟ್ ಅಲ್ಲ ಎಷ್ಟು ವರ್ಷದ ಎಷ್ಟು ವರ್ಷ ಆದಮೇಲೆ ರಿಟರ್ನ್ ಆಗಿತ್ತುಪಾ ಅಂದ್ರೆ ಏಳು ವರ್ಷ ಆದಮೇಲೆ ರಿಟರ್ನ್ ಆಗಿತ್ತು ಓಕೆ ಓಸಿರಿಕ್ಸ್ ರೆಕ್ಸ್ ಬಾಹ್ಯಾಕಾಶ ನೌಕೆಯನ್ನ ಎಲ್ಲಿ ಕಳ್ಸಿದ್ರಪ್ಪ ಬೇನು ಅವ್ರೇನು ಕ್ಷುದ್ರಗ್ರಹ ಕಳಿಸಿರ್ ಎದ್ ಕಳ್ಸಿರಪ್ಪ ಅಂದ್ರೆ ನಮ್ಮ ಭೂಮಿ ನಿಯರ್ ಇರುವಂತ ಶುದ್ರ ಗ್ರಹ ಒಳಗ ಬೇನು ಶುದ್ರ ಗ್ರಹನು ಒಂದ ಈ ನೌಕೆನ ಅಲ್ಲಿ ಬೇನು ಶುದ್ರ ಗ್ರಹ ಕಳಿಸ್ಬಿಟ್ಟ ಅದ್ರ ಮೇಲೆ ಅಂದ್ರೆ ಬೇನು ಶುದ್ರ ಗ್ರಹದಾಗ ಯಾವ್ಯಾವ ಪ್ರಾಡಕ್ಟ್ಸ್ ಪ್ರೊಡಕ್ಟ್ ಬಾ ಅಂತ ಕಳಿಸಿತ್ತು ಅಂದ್ರೆ ಕಲ್ಲು ಮತ್ತು ಗ್ರಹದಲ್ಲಿರುವಂಥ ಕಲ್ಲು ಮತ್ತು ಧೂಳಿನ ಕಣಗಳು ತಂದಿ ಧೂಳಿನ ಕಣಗಳು ಓಕೆ ತಂದ್ರ ಅದರಿಂದ ಏನು ಗೊತ್ತಾಗಿತ್ತು ಅಂದ್ರೆ ನಮ್ಮ ಇಂಡಿಯನ್ ಇಂಡಿಯಾ ಸಾರಿ ನಸದವ್ರಿಗೆ ಏನು ಗೊತ್ತಾಗಿತಿ ಅಂದ್ರೆ ನಮ್ಮ ಭೂಮಿ ಎಷ್ಟು ವರ್ಷದಿಂದ ಉಗಮವಾಗಿತ್ತಿ ಸೊ ನಮ್ಮ ಭೂಮಿನೇ ಯಾಕೆ ವಾಸ ಜೀವಿಗಳಿಗೆ ವಾಸಯೋಗ ವಾಸಯೋಗ ಅಂದ್ರೆ ಇರೋಕೆ ಕರೆಕ್ಟ್ ಆಗೇತಿ ವಾಸ ಯೋಗ್ಯವಾಗೈತಿ ಆಮೇಲೆ ನಮ್ಮ ಸೌರ ಮಂಡಲ ಹೆಂಗ್ ಉತ್ಪಾದಿ ಉತ್ಪತ್ತಿ ಆಗೈತಿ ಅದು ಎಷ್ಟು ವರ್ಷದ ಉತ್ಪತ್ತಿ ಆಗೈತಿ ಮಾಡಿದ್ದಾರೆ ಪೇಷನ್ಸ್ ಅಂದ್ರೆ ಹಂಗಿರ್ಬೇಕು ಒಂದು ಎಕ್ಸಾಮ್ ಬರ್ದ ತಕ್ಷಣ ನಂದ ಆಗೋದಿಲ್ಲ ನನ್ನ ಕಡೆ ಅಂತ ಕಳ್ಕೋಬಾರ್ದು ಯಾವತ್ತು ಓಕೆ ನೆಕ್ಸ್ಟ್ ನೋಡಿ ಪ್ರಧಾನಿ ಮೋದಿ ಅವರು ಯಾವ ನಗರದಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ಶಂಕುಸ್ಥಾಪನೆ ಮಾಡಿದರು ಓಕೆ ರೀಸೆಂಟ್ ಆಗಿ ಇಲ್ಲಾಂದ್ರೆ ವಾರಣಾಸಿ ಒಳಗ ನಮ್ಮ ವರ್ಲ್ಡ್ ದಾಗ ಆಮೇಲೆ ಇಂಡಿಯಾದಾಗ ಅತಿ ದೊಡ್ಡ ಅಂತ ಕ್ರಿಕೆಟ್ ಸ್ಟೇಡಿಯಂ ಎಲ್ಲೈತಪ್ಪ ಅಂದ್ರೆ ಗುಜರಾತದ ಕೈವಾಡಿ ಒಳಗೋಯ್ತು ಓಕೆ ಯಾವ ರಾಜ್ಯದ ಇತ್ತೀಚೆಗೆ ಸಿ ಎಂ ನ್ಯಾಷನಲ್ ಇ ವಿಧಾನ್ ಅಪ್ಲಿಕೇಶನ್ ನೇವಾ ಅನ್ನು ಪ್ರಾರಂಭಿಸಿದೆ ಅಂದ್ರ ಪಂಜಾಬ್ ನೆಕ್ಸ್ಟ್ ನೋಡ್ರಿ ದಟ್ಟಣೆ ತೆರಿಗೆ ದಟ್ಟಣೆ ತೆರಿಗೆಯನ್ನು ಭಾರತದ ಯಾವ ನಗರದಲ್ಲಿ ಪ್ರಾರಂಭಿಸಲು ನಿರ್ಧರಿಸಲಾಗಿದೆ ಬೆಂಗಳೂರು ಓಕೆ ದಟ್ಟಣೆ ತೆರಿಗೆ ಕಂಜಸ್ಟೆಡ್ ಟ್ಯಾಕ್ಸ್ ಅಂತ ಅಂತಾರೆ ಏನಪ್ಪಾ ಅಂದ್ರೆ ಇವಾಗ ಪ್ರತಿಯೊಬ್ಬರು ಮನೆಯಾಗ ಮೂರ ನಾಲ್ಕ ಸ್ಕೂಟಿಗಳಂತೂ ನಿಮ್ಮ ಕಡೆ ಆರಾಮಾಗಿದ್ದಾವೆ ಪ್ರತಿಯೊಬ್ಬರು ಒಂದೊಂದು ಸ್ಕೂಟಿ ಸೊ ಅದನ್ನ ಪ್ರತಿಯೊಬ್ಬರು ಒಂದೊಂದು ಸ್ಕೂಟಿ ಆಗಲಿ ಏನಾರು ತಗೊಂಡ್ ಬೈಕ್ ಆಗಲಿ ಕಾರ್ ಆಗಲಿ ತಗೊಂಡ್ ಹೋಗಕ್ ರೋಡ್ದಾಗ ದಟ್ಟಣೆ ದಟ್ಟಣೆ ಆಗ್ತೈತಿ ಎಷ್ಟೋ ಆಕ್ಸಿಡೆಂಟ್ಸ್ ಆಗ್ತಾವ ಆಮೇಲೆ ಫಸ್ಟ್ ಆಫ್ ಆಲ್ ಪೊಲ್ಯೂಷನ್ ಆಗ್ತೈತಿ ನಾಯ್ಸ್ ಪೊಲ್ಯೂಷನ್ ಆಗ್ತೈತಿ ಒಂದು ಆಮೇಲೆ ಏರ್ ಪೊಲ್ಯೂಷನ್ ಆಗ್ತೈತಿ ಅದು ಎರಡೂ ಆಗಲ್ಲ ಅಂದ್ರೆ ದಟ್ಟೆಣೆ ಆದ್ರೆ ಟೈಮ್ ಸೇವಿಂಗ್ಸು ಆಗೋಲ್ಲ ಎಷ್ಟೋ ಟೈಮಿಗೆ ನಾವು ರಿಚ್ ಬೇ ಆಗಬೇಕಾದ ಅಲ್ಲಿ ಹೋಗಿ ರಿಚ್ ಆಗೋದಿಲ್ಲ ಸೊ ಅದನ್ನೆಲ್ಲ ಕಡಿಮೆ ಮಾಡ್ಬೇಕಾರೆ ಮಾಡ್ಬೇಕಂತ ಹೇಳಿ ಬೆಂಗ್ಳೂರಾಗ ದಟ್ಟಣೆ ತೆರಿಗೆ ಟ್ಯಾಕ್ಸನ್ನು ತೊಗೊಂಡ್ಬಂದಿದಾರೆ ಓಕೆ ಯಾವ ಟೇಕ್ ದೈತ್ಯ ಸ್ಟುಡಿಯೋ ಬಾಟ್ ಹೆಸರಿನ ಎ ಐ ಚಾಲಿತ ಕೋಡಿಂಗ್ ಸಹಾಯಕವನ್ನು ಅಭಿವೃದ್ಧಿಪಡಿಸಿದೆ ಅಂದ್ರೆ ಗೂಗಲ್ ಓಕೆ ನೆಕ್ಸ್ಟ್ ನೋಡಿ ವೆಸ್ಟರ್ನ್ ಲೇ ಕಾದಂಬರಿಯನ್ನು ಬರೆದವರು ಯಾರು ಅಂತ ಹೇಳಿ ಹೇಳಿದ ಓಕೆ ಯಾರು ವೆಸ್ಟರ್ನ್ ಲೇ ವೆಸ್ಟರ್ನ್ ಲೇನ್ ಓಕೆ ಚೇತನಾ ಮಾರು ಅಂತ ಹೇಳಿ ಬರ್ದಾರೆ ಬಟ್ ಇವರು ಬರೆದಿದ್ದ ಫಸ್ಟ್ ಕಾದಂಬರಿ ಅದು ಕಾದಂಬರಿ ಬುಕರ್ ಪ್ರಶಸ್ತಿಗೆ ಸೆಲೆಕ್ಟ್ ಆಗಿದೆ ಯಾವ್ದ ಚೇತನಾ ಮಾರು ಇವರು ನಮ್ಮ ಇಂಡಿಯಾದಾಗ ಬಟ್ ಅಮೇರಿಕಾದಾಗ ವಾಸ ಮಾಡ್ತಾರೆ ಇತ್ತೀಚೆಗೆ ಯಾವ ಸಂಸ್ಥೆಯು ನೀರು ಮತ್ತು ಮಣ್ಣಿನ ಗುಣಮಟ್ಟವನ್ನು ನಿರ್ಧರಿಸಲು ಪೋರ್ಟಬಲ್ ಪೋರ್ಟಬಲ್ ಸಾಧನವನ್ನು ಅಭಿವೃದ್ಧಿಪಡಿಸಿದ್ರೆ ಐ ಐ ಟಿ ಮದ್ರಾಸ್ ನೆಕ್ಸ್ಟ್ ನೋಡ್ರಿ ಯಾವ ಭಾರತೀಯ ಹಣಕಾಸು ಸಂಸ್ಥೆಯು ಇತ್ತೀಚೆಗೆ ಮೂಲ ಸೌಕರ್ಯ ಬ್ಯಾಂಡ್ ಬಾಂಡ್ ನ ಮೂಲಕ ಹತ್ತು ಸಾವಿರ ಕೋಟಿಗಳನ್ನು ಸಂಗ್ರಹಿಸಿದೆ ಕೋಟಿ ಸಂಗ್ರಹಿಸಿದೆ ಅಂದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಓಕೆ ನೆಕ್ಸ್ಟ್ ನೋಡಿ ಐ ಟು ಯು ಟು ಎಷ್ಟು ದೇಶವು ಪಾಲುದಾರಿಕೆ ಹೊಂದಿದೆ ಅಂದ್ರೆ ನಾಲ್ಕು ಯಾವ್ಯಾವ ಇಂಡಿಯಾ ಇಸ್ರೇಲ್ ಯು ಎಸ್ ಎ ಅಂತ ಹೇಳಿ ಓಕೆ ಈ ದೇಶಗಳದ ಥೀಮ್ ಏನಪ್ಪಾ ಅಂದ್ರೆ ಮೇನ್ ಥೀಮ್ ಇವರದ ಐ ಟು ಯು ಟು ದರ್ದ ಇಷ್ಟ ಏನಂದ್ರ ಅವ್ರ ಆರ್ಥಿಕವಾಗಿ ಸಬಲ ಆಗಬೇಕು ನಾಲ್ಕು ದೇಶಗಳು ನೋಡ್ಕೊಳ್ಳಿ ಯಾವ ಯಾವ್ಯಾವ ದೇಶ ಅಂದ್ರ ಇಂಡಿಯಾ ಇಸ್ರೇಲ್ ಯು ಆ್ಯಂಡ್ ಯು ಎಸ್ ಕ್ವಾಡ್ ದೇಶಗಳು ಅಂತಾರ ಬಟ್ ಸ್ಪೆಷಲ್ ಆಗಿ ಐಟು ಇಟು ಅಂತಾರು ಇವ್ರದ್ದು ಇಷ್ಟ ಗ್ಲೋಬಲ್ ಆಗಿ ಅವರ ಜಾಗತಿಕ ಮಟ್ಟದಲ್ಲಿ ಸುಧಾರಣೆ ಆಗಬೇಕು ಆಮೇಲೆ ಆರ್ಥಿಕವಾಗಿ ಸಬಲರಾಗಬೇಕಂತ ಆ ಥೀಮ್ ಇಟ್ಟುಕೊಂಡು ಇವು ನಾಲ್ಕು ದೇಶಗಳ ಸಂಘಟನೆ ಮಾಡ್ಕೊಂಡವು ಅದೇ ರೀತಿ ಕ್ವಾಡ್ ಅಂತ ಬರುತ್ತೆ ಕ್ವಾಡ್ ಅಂದ್ರೆ ಆಲ್ರೆಡಿ ನಿಮ್ಗೆ ಗೊತ್ತಾಗುತ್ತೆ ಫೋರ್ ಅದ್ ಬೇರೆ ಯಾವ್ಯಾವ ದೇಶಗಳು ಅಂದ್ರ ಆಸ್ಟ್ರೇಲಿಯಾ ನೆಕ್ಸ್ಟ್ ಜಪಾನ್ ಓಕೆ ನೆಕ್ಸ್ಟ್ ಯು ಎಸ್ ಒನ್ ಇಂಡಿಯಾ ಈ ದೇಶಗಳ ಥೀಮ್ ಏನಪ್ಪಾ ಅಂದ್ರೆ ಈ ನಾಲ್ಕು ಇವ್ರದ್ದು ಒಕ್ಕೂಟ ಥೀಮ್ ಏನಂದ್ರೆ ಇಂಡೋ ಪೆಸಿಫಿಕ್ ಅಂದ್ರೆ ಚೀನಾವನ್ನ ತಮ್ಮ ಪ್ರಾಬಲ್ಯವಾಗಿ ತಗೋಬೇಕು ಇಂಡೋ ಪೆಸಿಫಿಕ್ ಚೀನಾ ಮಾಡೈತಿ ತನ್ನ ಪ್ರಾಬಲ್ಯವನ್ನ ಐತಿ ಸೊ ಅದನ್ನ ಅವರ ತಡೆಗಟ್ಟಬೇಕಂತ ಹೇಳಿ ಈ ನಾಲ್ಕು ದೇಶಗಳು ಕೂಡ ಒಂದು ಕ್ವಾರ್ಟ್ ಸಬ್ಮಿಟ್ ನೆಕ್ಸ್ಟ್ ನೋಡಿ ಯಾವ ನಗರವು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಶೃಂಗಸಭೆಯನ್ನು ಆಯೋಜಿಸಿದೆ ಯಾವ ನಗರವು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಅಂತ ಹೇಳಿ ನ್ಯೂಯಾರ್ಕ್ ಯಾವ ಆಫ್ರಿಕನ್ ದೇಶವು ತನ್ನ ಸಂಸತ್ತಿನಲ್ಲಿ ಅರವತ್ತೊಂದರಷ್ಟು ಮಹಿಳೆಯರನ್ನು ಹೊಂದಿದೆ ಅಂದ್ರೆ ರುಹಾಂಡ ನೋಡಿ ಅರವತ್ತೊಂದರಷ್ಟು ಅಂದ್ರೆ ಅತಿ ಹೆಚ್ಚು ಹೆಣ್ಮಕ್ಳದಿಂದ ಸಂಸತ್ ಕೂಡಿದೆ ಅಂತ ಅರ್ಥ ಯಾವುದಂದ್ರೆ ರುಹಾಂಡವಳು ನೆಕ್ಸ್ಟ್ ಸುದ್ದಿಯಲ್ಲಿ ಕಂಡುಬರುವ ಕಂಡುಬರುವ ಡೇಟಾ ಗುಣಮಟ್ಟ ಸೂಚ್ಯಾಂಕ ಯಾವ ಸಂಸ್ಥೆಗೆ ಸಂಬಂಧಿಸಿದೆ ಅಂದ್ರೆ ಆರ್ ಬಿ ಐ ಡೇಟಾ ಕ್ವಾಲಿಟಿ ಇಂಡೆಕ್ಸ್ ಅಂತ ಹೇಳಿ ಯಾವ ರಾಜ್ಯವು ಮುಖ್ಯಮಂತ್ರಿ ಆತ್ಮ ಆಸ್ ಅಸೋಮ ಅಭಿಯಾನ ಪ್ರಾರಂಭಿಸಿದ್ರೆ ನಿಮ್ಗೆ ಆಲ್ರೆಡಿ ಅಸೋಮ ಅಂತ ಗೊತ್ತಾದಾಗ ಗೊತ್ತಾಗ್ತೈತಿ ಅಸ್ಸಾಂ ಇದ್ರ ಥೀಮ್ ಏನಂದ್ರ ಅಲ್ಲಿರುವಂಥ ಯೂತ್ಸ್ಗೆ ಎರಡ್ ಲಕ್ಷ ರೂಪಾಯಿ ಅವರ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಡ್ರಿ ಅಂತ ಕೊಡ್ ಕೊಡತ್ತ ಎಲ್ಲಿ ಅಸ್ಸಾಂ ರಾಜ್ಯದಾಗ ಓಕೆ ಸೊ ಇಂದಿನ ಕರೆಂಟ್ ಅಫೇರ್ಸ್ ಇಲ್ಲಿಗೆ ಮುಗೀತು ನನ್ ಕರೆಂಟ್ ಅಫೇರ್ಸ್ ಕ್ಲಾಸ್ ಯಾರಿಗಾದ್ರೂ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಕಮ್ಮೆ ಆಮೇಲೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಏನಾದರೂ ಇದ್ದರೆ ನನಗೆ ಕಮೆಂಟ್ ಮುಖಾಂತರ ಹೇಳಿರಿ ಥ್ಯಾಂಕ್ ಯು